ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ಅಕೌಂಟೆನ್ಸಿ ಆ್ಯಂಡ್ ಬಿಸ್ನೆಸ್ ಸ್ಟಡೀಸಿಗೆ ಸಂಬಂಧಪಟ್ಟ ಹಾಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಇವಾಗ 1 ಇಯರಿಂದ ಸಾಕಷ್ಟು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ತುಂಬಾ ಹೆಲ್ಪ್ ಆಗುವಂತಹ ಒಂದು ವೀಡಿಯೋಸ್ಗಳು. ಫ್ರೆಂಡ್ಸ್, ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ವೀಡಿಯೋ ಆಗಿರ್ಬೋದು, ಅರ್ಧ ನೋಡಿಕೊಂಡು ಕನ್ಕ್ಲೂಡ್ ಮಾಡಿಬಿಡ್ತೀರಾ, ಓ ಈ ಕಾನ್ಸೆಪ್ಟ್ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡು. ಯಾವುದೇ ವೀಡಿಯೋ ಅದು ನಾನು ಹಾಕುವಂಥ ವೀಡಿಯೋ ಅಲ್ಲ, ನಿಮಗೆ ಎಜುಕೇಷನ್ಗೆ ಹೆಲ್ಪ್ ಆಗುವಂತಹ ಯಾವುದೇ ವೀಡಿಯೋಸ್ಗಳಾಗಿದ್ದರೂ ಕೂಡ ಫುಲ್ಲು ವೀಡಿಯೋನ ನೋಡಿದವಾಗ ನಿಮ್ಮ ಒಂದು ಏನು ಡಿಸಿಷನ್ನೇ ಬೇರೆ ಇರುತ್ತೆ, ಅರ್ಧ ವೀಡಿಯೋ ನೋಡಿದಾಗಲೇ ಡಿಸಿಷನ್ ಬೇರೆ ಇರುತ್ತೆ. ಓಕೆನಾ? ಸೊ ಪ್ರತಿಯೊಂದು ವೀಡಿಯೋನು ಕೂಡ ಕಂಪ್ಲೀಟಾಗಿ ನೋಡಿ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಫಸ್ಟ್ ಪಾಯಿಂಟಿಂದ 10ನೇ ಪಾಯಿಂಟ್ವರೆಗೂ ಕೂಡ ಒಂದು ಲಿಂಕ್ ಇರುತ್ತೆ, ಒಂದು ಪ್ರೋಸೆಸ್ಸು, ಒಂದು ಚೈನ್ ಇರುತ್ತೆ. ನೀವು ಕಂಪ್ಲೀಟಾಗಿ ವೀಡಿಯೋ ನೋಡಿದಾಗ ಮಾತ್ರ ಫಸ್ಟ್ ಪಾಯಿಂಟು ಇನ್ನೂ ಡೀಟೇಲಾಗಿ ಅರ್ಥ ಆಗುತ್ತೆ. ನಾವು ಫಸ್ಟ್ ಪಾಯಿಂಟಿಗೆ ಒಂದು ಮೀನಿಂಗ್ ಕೊಟ್ಟಿರ್ತೀವಿ ಅಂತ ಹೇಳಿದ್ರೆ ಅದಷ್ಟೇ ಇಂಪ್ಲೈಡ್ ಅಲ್ಲ, ಮುಂದೆ ಅದಕ್ಕೆ ಸಂಬಂಧಪಟ್ಟಾಗ ಇನ್ನೂ ಮೀನಿಂಗ್ ಬರ್ತಾ ಹೋಗುತ್ತೆ. ಸೊ ವೀಡಿಯೋ ಎಂಡ್ವರೆಗೆ ನೋಡಿದ್ರೆ ನಿಮಗೆ ಡೀಟೇಲಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ. ಇನ್ನೊಂದು ವಿಷಯ ಏನು ಅಂತ ಹೇಳಿದರೆ, ಫಸ್ಟ್ PUC ಮಾಡೆಲ್ ಕ್ವೆಶನ್ ಪೇಪರಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ವೀಡಿಯೋಸ್ಗಳನ್ನು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ನಿಮಗೇನಾದರೂ ಅವಶ್ಯಕತೆ ಇತ್ತು ಅಂತ ಹೇಳಿದರೆ ಹೋಗಿ ನೀವು ವಾಚ್ ಮಾಡಬಹುದು. ಆ್ಯಂಡ್ ನಾವಿವಾಗ ಕ್ಲಾಸಸ್ನ ಬಿಗಿನಿಂಗಿಂದ ಸ್ಟಾರ್ಟ್ ಮಾಡಿರೋದ್ರಿಂದ ಆಲ್ರೆಡಿ ನಾನು ಅಕೌಂಟಿಂಗ್ ಅಂದರೆ ಏನು, ಅದರ ಫೀಚರ್ಸ್ ಆಗಿರ್ಬೋದು ಅಥವಾ ಆಬ್ಜೆಕ್ಟಿವ್ಸ್ ಆಗಿರ್ಬೋದು ಆಲ್ರೆಡಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಡೀಟೇಲಾಗಿ ಎಕ್ಸ್ಪ್ಲನೇಷನ್ನ ಕೊಟ್ಟಿದ್ದೀನಿ. ನೀವು ವಾಚ್ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನಿಮಗೆ ಅರ್ಥ ಆಗುತ್ತೆ. ಸೊ ಇವತ್ತಿನ ಕಾನ್ಸೆಪ್ಟಿಗೆ ಬರೋದಾದರೆ, ಅಕೌಂಟೆನ್ಸಿ ಅಂತ ಹೇಳಿದ್ರೆ ಕೆಲವೊಂದು ಪದಗಳ ಪರಿಚಯ ನಿಮಗಿರಬೇಕಾಗತ್ತೆ, ಕೆಲವೊಂದು ಟರ್ಮ್ಸ್ಗಳ ಬಗ್ಗೆ ನೀವು ತಿಳ್ಕೊಂಡಿರಬೇಕಾಗತ್ತೆ. ಅಸೆಟ್ ಅಂದರೆ ಏನು, ಲಯಬಿಲಿಟಿ ಅಂದರೆ ಏನು, ಪರ್ಚೇಸ್ ಅಂದರೆ ಏನು, ಸೇಲ್ಸ್ ಅಂದರೆ ಏನು, ಡೆಟಾರ್ ಅಂದರೆ ಯಾರು, ಕ್ರೆಡಿಟಾರ್ ಅಂದರೆ ಯಾರು, ಕ್ಯಾಪಿಟಲ್ ಅಂದರೆ ಏನು, ಡ್ರಾಯಿಂಗ್ಸ್ ಅಂದರೆ ಏನು, ಲಯಬಿಲಿಟಿ ಅಂದರೆ ಏನು, ಈ ರೀತಿಯಾಗಿ ಟ್ರಾನ್ಸಾಕ್ಷನ್ಸ್ ಅಂದರೆ ಏನು, ಈ ರೀತಿಯಾಗಿ ಪ್ರತಿಯೊಂದು ಪದಗಳ ಪರಿಚಯ ನಿಮಗಿದ್ದಾಗ ಮಾತ್ರ ಅಕೌಂಟೆನ್ಸಿಯನ್ನು ಕಂಪ್ಲೀಟಾಗಿ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಇವತ್ತಿನ ಒಂದು ವೀಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ಅಷ್ಟೂ ಪದಗಳ ಅರ್ಥಗಳನ್ನು ಹೇಳ್ತಾ ಇದ್ದೀನಿ. ಇದರಲ್ಲಿ ಯಾವುದಾದ್ರೂ ಪದಕ್ಕೆ ನಿಮಗೆ ಜಾಸ್ತಿ ಎಕ್ಸ್ಪ್ಲನೇಷನ್ ಬೇಕು, ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ನೀವು ಕಮೆಂಟ್ ಮಾಡಬಹುದು. ಐ ಥಿಂಕ್ ನಿಮಗೆ ಈ ವಿಡಿಯೋ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಹೆಲ್ಪ್ ಆಗುತ್ತೆ ಅಂತ ಭಾವಿಸಿದ್ದೀನಿ. ಕೊನೆವರೆಗೂ ಕೂಡ ವೀಡಿಯೋನ ಮಿಸ್ ಮಾಡದೆ ನೋಡಿ. ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇರುವಂತಹ ಟರ್ಮ್ಸ್ಗಳ ಅರ್ಥ ಆಗಿರ್ಬೋದು, ಅದರ ಒಂದು ರೀತಿ ನೀತಿಗಳನ್ನು ಏನು ಹೇಳ್ತಾ ಇದ್ದೀನಲ್ಲ, ಇದು ಖಂಡಿತವಾಗ್ಲೂ ಕೂಡ ಎಕ್ಸಾಮಿಗೆ ತುಂಬಾ ಇಂಪಾರ್ಟೆಂಟು. ಇದನ್ನು ತಿಳ್ಕೊಂಡ್ರೆ ನೀವು 50% ಅಕೌಂಟೆನ್ಸಿಯನ್ನು ಕಲಿತ ಹಾಗೆ. ಓಕೆನಾ? ಸೊ ಶುರು ಮಾಡೋಣ. ಫಸ್ಟ್ ವರ್ಡ್, ಫಸ್ಟ್ ಟರ್ಮ್, ವಾಟ್ ಈಸ್ ಎಂಟಿಟಿ? ವಾಟ್ ಈಸ್ ಎಂಟಿಟಿ ಬೇಡ ನಮಗೆ, ಎಂಟಿಟಿ ಅಂದರೆ ಏನು ಅಂತ ಬೇಕು. ನೋಡಿ, ಎಂಟಿಟಿ ಅಂತ ಹೇಳಿದ್ರೆ ಎಕ್ಸಿಸ್ಟೆನ್ಸ್, ಅಸ್ತಿತ್ವ. ನಾನು ಡೈರೆಕ್ಟಾಗಿ ನಿಮಗೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇಲ್ಲಿ XYZ ಅನ್ನೋ ಒಂದು ಕಂಪನಿ ಇದೆ. ಕಂಪನಿ ಹೆಸರೇನು? XYZ. ಇದರ ಓನರ್ ಹೆಸರು ಏನು? ಪಿ ಅಂತ ಅಂದ್ಕೊಳ್ಳಿ. ಪಿ ಅನ್ನೋನು ಓನರು. XYZ ಅನ್ನೋದು ಒಂದು ಕಂಪನಿ, ಆಯಿತಾ? ಇವಾಗ ಹೇಗೆ ಇದರದ್ದು ಒಂದು ಪರಿಚಯ ಹೇಗೆ ಅಂತ ಹೇಳಿದ್ರೆ, ಪಿ ಅನ್ನುವಂತಹ ಒಬ್ಬ ವ್ಯಕ್ತಿ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ. ಇವನಿಗೊಂದು ಅಸ್ತಿತ್ವ ಇದೆ, ಇವನಿಗೊಂದು ಎಕ್ಸಿಸ್ಟೆನ್ಸ್ ಇದೆ, ಇವನಿಗೊಂದು ಲೀಗಲ್ ಎಕ್ಸಿಸ್ಟೆನ್ಸ್ ಅಂದರೆ ಈಗ ವೋಟ್ ಹಾಕೋದಾಗಿರ್ಬೋದು, ಟೋಟಲ್ ಆಗಿ ಲೀಗಲ್ಲಿ ಇವನಿಗೊಂದು ಎಕ್ಸಿಸ್ಟೆನ್ಸ್ ಇದೆ, ಒಂದು ಅಸ್ತಿತ್ವ ಇದೆ ಈ ಒಂದು ಭೂಮಿ ಮೇಲೆ, ಅಲ್ವಾ? ಅದೇ ರೀತಿ XYZ ಅನ್ನೋದೇನು? ಒಂದು ಕಂಪನಿ. ನಾವು ಅಕೌಂಟಿಂಗ್ ಲ್ಯಾಂಗ್ವೇಜಲ್ಲಿ ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಬಿಸ್ನೆಸ್ಸಿಗೂ ಕೂಡ ಒಂದು ಅಸ್ತಿತ್ವ ಇದೆ, ಓನರ್ನ ಬಿಟ್ಟು ಓನರ್ ಅಷ್ಟೇ ಪ್ರಾಮುಖ್ಯತೆ ಒಂದು ಬಿಸ್ನೆಸ್ಸಿಗೂ ಇದೆ. ಅರ್ಥ ಮಾಡ್ಕೊಳ್ಳಿ, ಓನರ್ನ ಬಿಟ್ಟು ಓನರ್ ಅಷ್ಟೇ ಪ್ರಾಮುಖ್ಯತೆ ಒಂದು ಬಿಸ್ನೆಸ್ಸಿಗಿದೆ. ಅಂದರೆ ಓನರ್ ಇಲ್ಲ ಅಂತ ಹೇಳಿದ್ರೂ ಕೂಡ XYZ ಅನ್ನುವಂಥ ಒಂದು ಕಂಪನಿ ಇದ್ದೇ ಇರುತ್ತೆ. ಇವಾಗ ಒಂದು ಕಂಪನಿ ಇದೆ, ಆ ಕಂಪನಿ ಶುರು ಮಾಡಲಿಕ್ಕೆ ನಾವೇನು ಮಾಡಬೇಕು, ಗೌರ್ನಮೆಂಟಿಂದ ಕೆಲವೊಂದು ರೂಲ್ಸು ರೆಗ್ಯುಲೇಷನ್ಸ್ಗಳನ್ನು ಫಾಲೋ ಮಾಡಿಕೊಂಡು ಕಂಪನಿಯನ್ನು ಶುರು ಮಾಡಿರ್ತೀವಿ. ಅಲ್ಲಿಗೆ ಕಂಪನಿ ಹ್ಯಾಸ್ ಎ ಸಪರೇಟ್ ಲೀಗಲ್ ಎಂಟಿಟಿ ಅಂತ ಆಯಿತು, ಒಂದು ಲೀಗಲಿ ಅದಕ್ಕೊಂದು ಸಪರೇಟ್ ಎಕ್ಸಿಸ್ಟೆನ್ಸ್ ಇದೆ ಅಂತ ಆಯಿತು. ಸಿಂಪಲ್ಲಾಗಿ ಇದರ ಅರ್ಥ, ಒಬ್ಬ ಓನರಿಗೆ ನಾವು ಎಷ್ಟು ಇಂಪಾರ್ಟೆನ್ಸನ್ನು ಕೊಡ್ತೀವಿ, ಒಬ್ಬ ಓನರ್ಗೆ ನಾವು ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀವಿ, ಒಂದು ಕಂಪನಿಗೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಇರುತ್ತೆ. ಬಿಸ್ನೆಸ್ಸನ್ನು ಬಿಟ್ಟು ಓನರ್ ಹೆಚ್ಚು ಅಂತ ಹೇಳೋ ಹಾಗಿಲ್ಲ, ಓನರ್ನ ಬಿಟ್ಟು ಬಿಸ್ನೆಸ್ ಹೆಚ್ಚು ಹೇಳೋ ಹಾಗಿಲ್ಲ. ಓನರಿಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಬಿಸ್ನೆಸ್ಸಿಗೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಇದೆ. ಸೊ ಬಿಸ್ನೆಸ್ಸು ಒಂದು ಸಪ್ರೇಟ್ ಲೀಗಲ್ ಎಂಟಿಟಿಯಾಗಿ ಇರುತ್ತೆ, ಸಪ್ರೇಟಾಗಿ ಅದಕ್ಕೊಂದು ಅಸ್ತಿತ್ವ ಇದೆ. ಅವ್ರೇನು ಕೇಳ್ತಾರೆ ಎಕ್ಸಾಂಪಲ್ ಅಂತ ಹೇಳಿದ್ರೆ, ವಾಟ್ ಈಸ್ ಎಂಟಿಟಿ ಅಂತ ಕೇಳ್ತಾರೆ. ಅವಾಗ ನೀವು ಎಂಟಿಟಿ ಮೀನ್ಸ್ ಎಕ್ಸಿಸ್ಟೆನ್ಸ್, ಎ ಬಿಸ್ನೆಸ್ ಹ್ಯಾಸ್ ಎ ಸಪರೇಟ್ ಲೀಗಲ್ ಎಂಟಿಟಿ ಆರ್ ಎಕ್ಸಿಸ್ಟೆನ್ಸ್ ಅಪಾರ್ಟ್ ಫ್ರಮ್ ಇಟ್ಸ್ ಪ್ರೊಪ್ರೈಟರ್ ಫ್ರಮ್ ದ ವ್ಯೂ ಪಾಯಿಂಟ್ ಆಫ್ ಅಕೌಂಟಿಂಗ್.
ಇಷ್ಟೇ, ಇಷ್ಟು ಬರೆದ್ರೆ ನಿಮಗೆ ಈಸಿಯಾಗಿ 2 ಮಾರ್ಕ್ಸು ಸಿಗತ್ತೆ. ನೆಕ್ಸ್ಟು ಬಿಸ್ನೆಸ್ಸಲ್ಲಿ ನಡೆಯುವಂತಹ ಟ್ರಾನ್ಸಾಕ್ಷನ್ ಬಗ್ಗೆ ಒಂದು ಕಾನ್ಸೆಪ್ಟು. ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂದರೆ ಏನು? ನಿಮಗೆ ಗೊತ್ತಿದೆ, ನಾವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋದೇ ಯಾವ ಕಾರಣಕ್ಕಾಗಿ? ಗೂಡ್ಸ್ಗಳನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ, ಅದನ್ನು ಫೈನಲ್ ಕಸ್ಟಮರ್ಸಿಗೆ ರೀಚ್ ಮಾಡಿಸ್ಲಿಕ್ಕೆ ಅಲ್ವಾ. ಟ್ರಾನ್ಸಾಕ್ಷನ್ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಗೂಡ್ಸು ಏನಾಗೋದು, ಟ್ರಾನ್ಸ್ಫರ್ ಆಗೋದು. ಫಾರ್ ಎಕ್ಸಾಂಪಲ್, ಇಲ್ಲಿ ಎ ಅನ್ನೋ ಒಬ್ಬ ವ್ಯಕ್ತಿ ಇದ್ದಾನೆ, ಇಲ್ಲಿ ಬಿ ಅನ್ನೋ ಒಬ್ಬ ವ್ಯಕ್ತಿ ಇದ್ದಾನೆ. ಈ ವ್ಯಕ್ತಿಯಿಂದ ಈ ವ್ಯಕ್ತಿಗೆ ಏನಾಗೋದು? ಗೂಡ್ಸು ಟ್ರಾನ್ಸ್ಫರ್ ಆಗೋದು. ಸೊ ಸುಮ್ಮನೆ ಟ್ರಾನ್ಸ್ಫರ್ ಆಗಲ್ಲ, ಇವನು ಗೂಡ್ಸನ್ನು ಸೇಲ್ ಮಾಡಿದವನು, ಇವನು ಪರ್ಚೇಸ್ ಮಾಡಿದ್ದಾನೆ, ಪ್ರತಿಯಾಗಿ ಇವನು ಇವನಿಗೆ ಏನನ್ನು ಕೊಟ್ಟಿದ್ದಾನೆ? ಮನಿಯನ್ನು ಕೊಟ್ಟಿದ್ದಾನೆ. ಇದನ್ನು ನಾವೇನಂತ ಕರಿತೀವಿ? ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಮನಿ ಕೊಟ್ಟಿದ್ದಾನೆ ಅಥವಾ ಮನಿ ರಿಲೇಟೆಡ್ ಮನೀಸ್ ವರ್ತ್ ಯಾವುದು ಬೇಕಾದರೂ ಕೊಡಬಹುದು. ಅಲ್ಲಾಗಿ ಏನಾಗಬೇಕು? ಇಬ್ಬರು ಪಾರ್ಟೀಸ್ ನಡುವೆ ಎಕ್ಸ್ಚೇಂಜ್ ನಡಿಬೇಕು, ಗೂಡ್ಸ್ ಎಕ್ಸ್ಚೇಂಜ್ ಆಗಬೇಕು. ಅದನ್ನು ನಾವೇನಂತ ಕರಿತೀವಿ? ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಟ್ರಾನ್ಸಾಕ್ಷನಲ್ಲಿ 2 ಟೈಪ್ಸು, ಒಂದು ಕ್ಯಾಶ್ ಟ್ರಾನ್ಸಾಕ್ಷನ್ನು, ಇನ್ನೊಂದು ಕ್ರೆಡಿಟ್ ಟ್ರಾನ್ಸಾಕ್ಷನ್. ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತ ಹೇಳಿದ್ರೆ ಹೆಸರೇ ಹೇಳುತ್ತೆ, ವಿತ್ ಕ್ಯಾಶ್. ಯಾವ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಕ್ಯಾಶನ್ನು ಕೊಟ್ಟು ಗೂಡ್ಸನ್ನು ಪರ್ಚೇಸ್ ಮಾಡ್ತಾನೋ ಅದು ಕ್ಯಾಶ್ ಟ್ರಾನ್ಸಾಕ್ಷನ್ನು. ಯಾವ ವ್ಯಕ್ತಿ ಗೂಡ್ಸನ್ನು ಪರ್ಚೇಸ್ ಮಾಡಿ ಪ್ರೆಸೆಂಟ್ ಕ್ಯಾಶನ್ನು ಕೊಡೋದಿಲ್ಲ, ಲೇಟರ್ ಕ್ಯಾಶನ್ನ ಕೊಡ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡಿ ಗೂಡ್ಸನ್ನು ಪರ್ಚೇಸ್ ಮಾಡ್ತಾನೋ ಅದು ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್. ಎಕ್ಸಾಂಪಲ್ ಹೇಳೋದಾದರೆ, ಕ್ಯಾಶ್ ಟ್ರಾನ್ಸಾಕ್ಷನಿಗೆ ಒಂದು ಎಕ್ಸಾಂಪಲ್ ನೋಡಿ. ಬಾಟ್ ಗೂಡ್ಸ್ ಫಾರ್ ಕ್ಯಾಶ್ ಆರ್ ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಅಂತ ಇದ್ದರೆ ಇದು ಕ್ಯಾಶ್ ಟ್ರಾನ್ಸಾಕ್ಷನ್. ಜರ್ನಲ್ ಎಂಟ್ರಿ ಹಾಕುವಾಗ ನಾವು ಪರ್ಚೇಸ್ ಅಕೌಂಟ್ ಡೇಟ್ ಆರ್ ಟು ಕ್ಯಾಶ್ ಅಕೌಂಟ್ ಅಂತ ಹಾಕ್ಬಿಡ್ತೀವಿ. ನೆಕ್ಸ್ಟ್ ಜರ್ನಲ್ ಎಂಟ್ರಿ ಮಾಡುವಾಗ ನಾನು ಹೇಳ್ತೀನಿ, ಆಲ್ರೆಡಿ ಕೂಡ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತ ಹೇಳಿದ್ರೆ ಟ್ರಾನ್ಸಾಕ್ಷನ್ನಲ್ಲಿ ಏನಿರುತ್ತೆ? ಕ್ಯಾಶನ್ನು ಅವರು ರೆಪ್ರೆಸೆಂಟ್ ಮಾಡಿರ್ತಾರೆ. ಬಾಟ್ ಗೂಡ್ಸ್ ಫಾರ್ ಕ್ಯಾಶ್, ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಅಂತ ಇರುತ್ತೆ. ಕ್ರೆಡಿಟ್ ಟ್ರಾನ್ಸಾಕ್ಷನಲ್ಲಿ ಏನಿರುತ್ತೆ? ಇದನ್ನೇ ತಗೊಳ್ಳಿ, ಬಾಟ್ ಗೂಡ್ಸ್ ಫಾರ್ ಕ್ಯಾಶ್ ಅಂತ ಇದ್ರೆ ಕ್ಯಾಶ್ ಟ್ರಾನ್ಸಾಕ್ಷನು. ಬಾಟ್ ಗೂಡ್ಸ್ ಫ್ರಮ್ ಅನಿಲ್ ಆನ್ ಕ್ರೆಡಿಟ್ ಅಂತ ಇದ್ದರೆ ಕ್ರೆಡಿಟ್ ಟ್ರಾನ್ಸಾಕ್ಷನ್ನು. ಕ್ಯಾಶ್ ಅಂತ ಇದ್ದರೆ ಕ್ಯಾಶ್ ಟ್ರಾನ್ಸಾಕ್ಷನ್ನು, ಕ್ರೆಡಿಟ್ ಅಂತ ಇದ್ದರೆ ಕ್ರೆಡಿಟ್ ಟ್ರಾನ್ಸಾಕ್ಷನ್. ನಿಮಗೆ ಮೀನಿಂಗ್ ಗೊತ್ತಿರಬೇಕು. ಟ್ರಾನ್ಸಾಕ್ಷನ್ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಗೂಡ್ಸು ಟ್ರಾನ್ಸ್ಫರ್ ಆಗೋದು. ಯಾವ ಕಾರಣಕ್ಕಾಗಿ? ಗೂಡ್ಸು ಇವನಿಗೆ ನೀಡಿರುತ್ತೆ, ಮನಿ ಇವನಿಗೆ ನೀಡಿರುತ್ತೆ. ಸೊ ಎಕ್ಸ್ಚೇಂಜ್ ಆಗುತ್ತೆ ಇಲ್ಲಿ. ಆ ಟ್ರಾನ್ಸಾಕ್ಷನ್ನಲ್ಲಿ 2 ಟೈಪ್ಸು, ಒಂದು ಕ್ಯಾಶ್ ಟ್ರಾನ್ಸಾಕ್ಷನ್ನು, ಇನ್ನೊಂದು ಕ್ರೆಡಿಟ್ ಟ್ರಾನ್ಸಾಕ್ಷನ್ನು. ಒಬ್ಬ ವ್ಯಕ್ತಿ ದುಡ್ಡು ಕೊಟ್ಟು ಗೂಡ್ಸನ್ನು ಪರ್ಚೇಸ್ ಮಾಡಿದ್ರೆ ಅದು ಕ್ಯಾಶ್ ಟ್ರಾನ್ಸಾಕ್ಷನ್ನು. ಇನ್ನೊಬ್ಬ ವ್ಯಕ್ತಿ ದುಡ್ಡನ್ನು ಕೊಡದೆ ಗೂಡ್ಸನ್ನು ಪರ್ಚೇಸ್ ಮಾಡಿ ಆನಂತರ ಅಮೌಂಟನ್ನು ಕೊಟ್ಟರೆ ಅದೇನು? ಕ್ರೆಡಿಟ್ ಟ್ರಾನ್ಸಾಕ್ಷನ್ನು. ನಾನು ಇದಕ್ಕೆ ಕರೆಕ್ಟಾಗಿ ಒಂದು ಮೀನಿಂಗ್ ಹೇಳ್ತೀನಿ. ಯಾಕಂತ ಹೇಳಿದ್ರೆ, ವಾಟ್ ಯು ಮೀನ್ ಬೈ ಕ್ಯಾಶ್ ಟ್ರಾನ್ಸಾಕ್ಷನ್, ವಾಟ್ ಯು ಮೀನ್ ಬೈ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತ ನಿಮಗೆ 2 ಮಾರ್ಕ್ಸ್ ಥಿಯರಿ ಕ್ವೆಶನ್ಗೆ ಕೇಳ್ತಾರೆ. ಹಾಗಾಗಿ ಆನ್ಸರ್ ಬರೀಲಿಕ್ಕೆ ಗೊತ್ತಾಗಬೇಕಲ್ಲ ನಿಮಗೆ. ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ ನೀವು. ನೋಡಿ, ಬಿಸ್ನೆಸ್ ಟ್ರಾನ್ಸಾಕ್ಷನಿಗೆ ಒಂದು ಮೀನಿಂಗ್ನ ಬರೆಯೋದಾದರೆ, ಬಿಸ್ನೆಸ್ ಟ್ರಾನ್ಸಾಕ್ಷನ್ ಇನ್ವಾಲ್ವ್ಸ್ ಟ್ರಾನ್ಸ್ಫರ್ ಆಫ್ ಮನಿ ಆರ್ ಮನೀಸ್ ವರ್ತ್ ಫ್ರಮ್ ಎ ಬಿಸ್ನೆಸ್ ಟು ಎನಿ ಅದರ್ ಪರ್ಸನ್ ಆರ್ ಫ್ರಮ್ ಎನಿ ಅದರ್ ಪರ್ಸನ್ ಟು ಎ ಬಿಸ್ನೆಸ್ ಇನ್ಕ್ಲೂಡಿಂಗ್ ದ ಪ್ರೊಪ್ರೈಟರ್ ಆಫ್ ಎ ಬಿಸ್ನೆಸ್. ಕ್ಯಾಶ್ ಟ್ರಾನ್ಸಾಕ್ಷನ್ ಅಂದರೆ ಏನು? ಇನ್ ಎ ಕ್ಯಾಶ್ ಟ್ರಾನ್ಸಾಕ್ಷನ್ ಕ್ಯಾಶ್ ಈಸ್ ಐದರ್ ರಿಸೀವ್ಡ್ ಆರ್ ಪೇಯ್ಡ್ ಸೂನ್ ಆಫ್ಟರ್ ದ ಟ್ರಾನ್ಸಾಕ್ಷನ್ ಈಸ್ ಕಂಪ್ಲೀಟೆಡ್. ಫಾರ್ ಎಕ್ಸಾಂಪಲ್, ಬಾಟ್ ಗೂಡ್ಸ್ ಫಾರ್ ಕ್ಯಾಶ್ ಆರ್ ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಎಟ್ಸೆಟ್ರಾ. ವಾಟ್ ಈಸ್ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತ ನಿಮಗೆ ಕ್ವೆಶನ್ನ ಕೇಳಿದರೆ, ಈ ಒಂದು 2 ಲೈನ್ ಆನ್ಸರ್ನ ಬರೀರಿ, ಈಸಿಯಾಗಿ ನಿಮಗೆ ಮಾರ್ಕ್ಸ್ ಸಿಗತ್ತೆ. ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತ ಹೇಳಿದರೆ, ಇನ್ ಎ ಕ್ರೆಡಿಟ್ ಟ್ರಾನ್ಸಾಕ್ಷನ್ ರೆಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಆಫ್ ಕ್ಯಾಶ್ ಈಸ್ ನಾಟ್ ರಿಸೀವ್ಡ್ ಆರ್ ಪೇಯ್ಡ್ ಇಮಿಡಿಯೇಟ್ಲಿ but the same is postponed to a future date. Once again, in a credit transaction receipts and payments of cash is not received or paid immediately but the same is postponed to a future date. For example, bought goods from Rama on credit. Next term yavudu anta helidre capital. ಸ್ಟಾರ್ಟಿಂಗ್ ಕಾಮರ್ಸಿಗೆ ಜಾಯ್ನ್ ಆಗಿರೋ ಸ್ಟೂಡೆಂಟ್ಸಿಗೆ ಕ್ಯಾಪಿಟಲ್ ಅಂದರೆ ಏನು ಅಂತ ಗೊತ್ತಿರಲ್ಲ. ಸೊ ಅದರ ಒಂದು ಪಾಯಿಂಟನ್ನು ಮೈಂಡಲ್ಲಿ ಇಟ್ಕೊಂಡು ಹೇಳೋದಾದರೆ, ಒಂದು ಬಿಸ್ನೆಸ್ಸನ್ನು ಒಬ್ಬ ವ್ಯಕ್ತಿ ಶುರು ಮಾಡ್ತಾ ಇದ್ದಾನೆ. ಫಾರ್ ಎಕ್ಸಾಂಪಲ್, ನಾವಿಲ್ಲೇ ತಗೊಳ್ಳೋದಾದರೆ, ಪಿ ಅನ್ನುವಂತಹ ಒಬ್ಬ ವ್ಯಕ್ತಿ ಎಕ್ಸ್ ವೈ ಝೆಡ್ ಅನ್ನುವಂಥ ಒಂದು ಹೆಸರಿಟ್ಟು ಒಂದು ಕಂಪನಿಯನ್ನು ಶುರು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಈ ಕಂಪನಿಲಿ ನಾವು ಮಾಡುವಂತಹ ಕೆಲಸ ಏನು? ಗೂಡ್ಸನ್ನು ಪ್ರೊಡ್ಯೂಸ್ ಮಾಡಿ, ಅಂದರೆ ಗೂಡ್ಸನ್ನು ನಾವು ಸೇಲ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಈ ಗೂಡ್ಸನ್ನು ರೆಡಿ ಮಾಡಲಿಕ್ಕೆ ಏನು ಬೇಕು? ಕ್ಯಾಶ್ ಬೇಕು.
ಅಲ್ವಾ. ಸೊ ಪಿ ಅನ್ನುವಂತಹ ವ್ಯಕ್ತಿ ಏನು ಮಾಡ್ತಾನೆ, ಒಂದು 10 ಲಕ್ಷ ದುಡ್ಡನ್ನ ಈ ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡ್ತಾನೆ, ಈ ಬಿಸ್ನೆಸ್ಸಿಗೋಸ್ಕರ ಖರ್ಚು ಮಾಡ್ತಾನೆ. ಆ ಖರ್ಚು ಮಾಡುವಂತಹ 10 ಲಕ್ಷ ದುಡ್ಡನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಕ್ಯಾಪಿಟಲ್. ಅಕೌಂಟಿಂಗ್ ಲ್ಯಾಂಗ್ವೇಜಲ್ಲಿ ಅದು ಹಾಗೆ, ಒಬ್ಬ ಪರ್ಸನ್ನು ಒಂದು ಬಿಸ್ನೆಸ್ ಮೇಲೆ ಸಮ್ ಅಮೌಂಟನ್ನು ಇನ್ವೆಸ್ಟ್ ಮಾಡಿದ್ರೆ ಅಥವಾ ಸಮ್ ಅಸೆಟ್ಸನ್ನು ಇನ್ವೆಸ್ಟ್ ಮಾಡಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಕ್ಯಾಪಿಟಲ್ ಅಂತ ಕರಿತೀವಿ. ಕ್ಯಾಪಿಟಲ್ ರೆಫರ್ಸ್ ಟು ಮನಿ ಆರ್ ಮನೀಸ್ ವರ್ತ್, ದಟ್ ಈಸ್ ಗೂಡ್ಸ್, ಅಸೆಟ್ಸ್, ಲಯಬಿಲಿಟೀಸ್ ಎಟ್ಸೆಟ್ರಾ, ಇನ್ವೆಸ್ಟೆಡ್ ಬೈ ದ ಪ್ರೊಪ್ರೈಟರ್ ಇನ್ ಟು ದ ಬಿಸ್ನೆಸ್. ಇಟ್ ಈಸ್ ಎ ಲಯಬಿಲಿಟಿ ಇನ್ ದ ಐಸ್ ಆಫ್ ಎ ಬಿಸ್ನೆಸ್ ಟುವರ್ಡ್ಸ್ ದ ಪ್ರೊಪ್ರೈಟರ್. ಅಂದರೆ ಪಿ ಅನ್ನುವಂತಹ ವ್ಯಕ್ತಿ 10 ಲಕ್ಷನ ಇನ್ವೆಸ್ಟ್ ಮಾಡಿ ಬಿಸ್ನೆಸ್ಸನ್ನು ಶುರು ಮಾಡ್ತಾ ಇದ್ದಾನೆ. ನಾವು ಫಸ್ಟ್ ಪಾಯಿಂಟಲ್ಲಿ ಹೇಳಿದ್ವಿ, ಬಿಸ್ನೆಸ್ಸಿಗೂ ಒಂದು ಎಕ್ಸಿಸ್ಟೆನ್ಸ್ ಇದೆ, ಬಿಸ್ನೆಸ್ಸಿಗೂ ಒಂದು ಅಸ್ತಿತ್ವ ಇದೆ, ಓನರಿಗೆ ಕೊಟ್ಟಷ್ಟೇ ಪ್ರಿಫರೆನ್ಸನ್ನು ಬಿಸ್ನೆಸ್ಸಿಗೂ ಕೊಡಬೇಕು ಅಂತ ಹೇಳಿದ್ರ ಮೇಲೆ ಈ 10 ಲಕ್ಷ ದುಡ್ಡನ್ನು ತಗೊಂಡಿರುವಂತಹ ಬಿಸ್ನೆಸ್ ಏನಿದೆ ಅದನ್ನು ಸರಿಯಾಗಿ ರಿಟರ್ನ್ ಕೊಡಬೇಕು. ಯಾರಿಗೆ? ಪಿ ಅನ್ನುವಂತಹ ವ್ಯಕ್ತಿಗೆ. ಹಾಗಾಗಿ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಾಗ ಏನಾಗುತ್ತೆ, ಕ್ಯಾಪಿಟಲ್ ಅನ್ನೋದು ಒಂದು ಲಯಬಿಲಿಟಿ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಬಿಸ್ನೆಸ್ಸು ಅಮೌಂಟನ್ನು ತಗೊಂಡಿದೆ. ಪಿ ಅನ್ನುವಂತಹ ಓನರು ಬಿಸ್ನೆಸ್ಸಿಗೆ ಅಮೌಂಟನ್ನು ಇನ್ವೆಸ್ಟ್ ಮಾಡಿದ್ದಾನೆ. ಇನ್ ದ ಐಸ್ ಆಫ್ ಬಿಸ್ನೆಸ್ ಅದು ಲಯಬಿಲಿಟಿ, ಅಂದರೆ ರಿಟರ್ನ್ ಕೊಡಬೇಕು. 10 ಲಕ್ಷ ಇನ್ವೆಸ್ಟ್ ಮಾಡಿದ್ದಕ್ಕೆ 11 ಲಕ್ಷನೋ 12 ಲಕ್ಷನೋ ಪ್ರಾಫಿಟನ್ನು ಸೇರಿಸಿ ಬಿಸ್ನೆಸ್ಸು ರಿಟರ್ನ್ ಮಾಡಬೇಕು ಅಷ್ಟೇ. ಸೊ ನೀವು ಇಲ್ಲಿ ಕ್ಯಾಪಿಟಲ್ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಓನರು ಒಂದು ಬಿಸ್ನೆಸ್ಸನ್ನು ಶುರು ಮಾಡಬೇಕು ಅಂತ ಹೇಳಿ ಆ ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡುವಂತಹ ಅಮೌಂಟನ್ನು ಏನಂತ ಕರಿತೀವಿ, ಕ್ಯಾಪಿಟಲ್ ಅಂತ ಕರಿತೀವಿ. ದಟ್ ಈಸ್ ಮನಿ ಆರ್ ಮನೀಸ್ ವರ್ತ್, ಎರಡು ಕೂಡ ನೆನಪಿರಲಿ. ಒಂದು ಬಿಸ್ನೆಸ್ಸಿಗೆ ಫರ್ನಿಚರ್ನ ತಂದರೂ ಕೂಡ ಅದು ಕ್ಯಾಪಿಟಲ್ ಲೆಕ್ಕದಲ್ಲೇ ಬರುತ್ತೆ, ಮನಿ ಆರ್ ಮನೀಸ್ ವರ್ತ್, ಅಸೆಟ್ಸ್ ಕೂಡ ಆಗಿರಬಹುದು. ನೆಕ್ಸ್ಟು ಡ್ರಾಯಿಂಗ್ಸ್, ಇದು ನಿಮಗೆ ನೀಟಾಗಿ ಗೊತ್ತಿರಬೇಕು. ನೋಡಿ, ಬ್ಯಾಂಕಲ್ಲಿ ಓನರ್ ಹೆಸರಲ್ಲೂ ಒಂದು ಅಕೌಂಟ್ ಇರುತ್ತೆ, ಬಿಸ್ನೆಸ್ ಹೆಸರಲ್ಲೂ ಒಂದು ಅಕೌಂಟ್ ಇರುತ್ತೆ, ಓಕೆನಾ. ಓನರಿಗೆ ಏನಾಯಿತು, ಎಲ್ಲೋ ಏನೋ ಕಷ್ಟ ಬಂತು, ಏನೋ ಪ್ರಾಬ್ಲಮ್ ಬಂತು, ಇವನ ಅಕೌಂಟಲ್ಲಿರುವ ದುಡ್ಡೆಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿದೆ. ಇವಾಗ ಏನು ಮಾಡಬೇಕು, ಬಿಸ್ನೆಸ್ ಅಕೌಂಟಲ್ಲಿರುವಂಥ ಒಂದು ಸ್ವಲ್ಪ ದುಡ್ಡನ್ನು ಇವನು ಪರ್ಸನಲ್ ಯೂಸಿಗೆ ಉಪಯೋಗಿಸ್ಕೊತಾನೆ. ಅಂದರೆ ಮನೆ ಯೂಸಿಗೋ ಏನೋ, ಫ್ಯಾಮಿಲಿ ಯೂಸಿಗೋ ಏನೋ, ಇಲ್ಲಿಂದ 1 ಲಕ್ಷ ತೆಗೆದು ಉಪಯೋಗಿಸ್ಕೊತಾನೆ. ಯಾರು? ಓನರು. ಆದರೆ ಇದು ತೊಗೊಂಡ ತಕ್ಷಣ ಇದು ನಂದು ಬಿಸ್ನೆಸ್ಸು, ನಾನು ತೊಗೊಂಡ್ರೆ ಏನಾಗುತ್ತೆ, ಆ ರೀತಿ ಬರಲ್ಲ. ಬಿಸ್ನೆಸ್ ಅಕೌಂಟಿಂದ, ಬಿಸ್ನೆಸ್ ಹೆಸರಿಂದ ಅಥವಾ ಬಿಸ್ನೆಸ್ಸಿಂದ ಓನರೇ ದುಡ್ಡನ್ನು ತೊಗೊಂಡ್ರೂ ಕೂಡ ಅದಕ್ಕೆ ಇಂಟ್ರೆಸ್ಟನ್ನ ಆ್ಯಡ್ ಮಾಡಿ ಮತ್ತೆ ಬಿಸ್ನೆಸ್ ಅಕೌಂಟಿಗೆ ಹಾಕಲೇಬೇಕು. ಇದು ಬಿಸ್ನೆಸ್ ರೂಲ್ಸ್. ಇಲ್ಲ, ನಾನು ಹಾಕಲ್ಲ ಅಂತ ಓನರು ನೆಗ್ಲೆಕ್ಟ್ ಮಾಡಿದ್ರೆ ಅದು ಗುಡ್ ಬಿಸ್ನೆಸ್ ಅಂತ ಅನ್ಸ್ಕೊಳ್ಳಲ್ಲ, ಅದು ಒಳ್ಳೆ ಬಿಸ್ನೆಸ್ಸಿನ ಲಕ್ಷಣ ಅಲ್ಲ. ಫೈನಲ್ ಆಗಿ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮಾಡೋ ಟೈಮಲ್ಲಿ ಕರೆಕ್ಟ್ ಆದಂಥ ಪೊಸಿಷನ್ನ ತೋರಿಸೋದಿಲ್ಲ, ಒಳ್ಳೆ ರೀತಿ ಪ್ರಾಫಿಟ್ ಆಗಲ್ಲ. ಯಾಕಂತ ಹೇಳಿದ್ರೆ ಪ್ರತಿ ತಿಂಗಳು ಪ್ರತಿ ವಾರನೋ ಬಿಸ್ನೆಸ್ ದುಡ್ಡು ನಾವು ಖರ್ಚು ಮಾಡ್ತಾ ಬಂದರೆ ನಾವು ಬಿಸ್ನೆಸ್ ಮಾಡೋದೇನಕ್ಕೆ ಅಲ್ವಾ. ಹಾಗಾಗಿ ಓನರೇ ಬಿಸ್ನೆಸ್ಸಿಂದ ದುಡ್ಡು ತಗೊಂಡ್ರೂ ಕೂಡ ಅದಕ್ಕೆ ಇಂಟ್ರೆಸ್ಟನ್ನ ಆ್ಯಡ್ ಮಾಡಿಬಿಟ್ಟು ಆ ದುಡ್ಡನ್ನ ವಾಪಸ್ ಮಾಡಬೇಕು. ಸೊ ಇಲ್ಲಿ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಓನರ್ ಹತ್ರ ದುಡ್ಡಿಲ್ಲ, ಓನರ್ ಹತ್ರ ಅಕೌಂಟಲ್ಲಿ ದುಡ್ಡಿಲ್ಲ, ಅವನಿಗೆ ಪರ್ಸನಲ್ ಯೂಸಿಗೆ ಅಥವಾ ಫ್ಯಾಮಿಲಿ ಖರ್ಚಿಗೆ ದುಡ್ಡು ಬೇಕಾಗಿದೆ, ಅದಕ್ಕೆ ಬಿಸ್ನೆಸ್ಸಿಂದ ಅವನು ದುಡ್ಡನ್ನು ಏನು ಮಾಡಿಕೊಂಡ, ಡ್ರಾ ಮಾಡಿಕೊಂಡ. ಆ ಡ್ರಾ ಮಾಡಿಕೊಳ್ಳುವಂತಹ ಪ್ರೋಸೆಸ್ಸಿಗೆ ನಾವೇನಂತ ಕರಿತೀವಿ ಗೊತ್ತಾ, ಡ್ರಾಯಿಂಗ್ಸ್ ಅಂತ ಕರಿತೀವಿ. ಅಂದರೆ ವಿತ್ಡ್ರಾನ್ ಫಾರ್ ಪರ್ಸನಲ್ ಯೂಸ್, ಅಷ್ಟೇ ಸಿಂಪಲ್. ಗೊತ್ತಾಯ್ತಲ್ವಾ? ಡೌಟ್ ಇದ್ದರೆ ಮತ್ತೆ ನಂಗೆ ಕಮೆಂಟ್ ಮಾಡಿ, ಓಕೆ. ನೆಕ್ಸ್ಟು ಅಸೆಟ್ಸ್. ನೋಡಿ, ಬಿಸ್ನೆಸ್ಸನ್ನು ಶುರು ಮಾಡೋಕ್ಕೆ ನಮಗೆ ಏನೇನು ಬೇಕು ಅಂತ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್, ಈಗ ಒಂದು ಚಾಕ್ಲೇಟ್ ಕಂಪನಿ ಓಪನ್ ಮಾಡ್ತಿದ್ವಿ ಅಂತ ಅಂದ್ಕೊಳ್ಳಿ, ಅದಕ್ಕೆ ನಮಗೆ ಏನೇನು ಬೇಸಿಕ್ ರಾ ಮೆಟೀರಿಯಲ್ ಬೇಕು ಅಂತ ಗೊತ್ತಿರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಮಷಿನರಿ ಬೇಕು, ಚಾಕ್ಲೇಟನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಒಂದು ಮಷಿನರಿ ಬೇಕು ಅಲ್ವಾ. ಆ ಮಷಿನರಿನ ನಾವು ಪರ್ಚೇಸ್ ಮಾಡಿ ಬಿಸ್ನೆಸ್ಸಲ್ಲಿ ತಂದಿಡ್ತೀವಲ್ಲ, ಅದು ಅಸೆಟ್ಟು. ನೆಕ್ಸ್ಟು, ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ರೆ ಆಗಲ್ಲ, ಬಿಸ್ನೆಸ್ಸನ್ನು ಎಲ್ಲಿ ಶುರು ಮಾಡಬೇಕು ಅಂತಲೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೊಂದು ಲ್ಯಾಂಡನ್ನು ಪರ್ಚೇಸ್ ಮಾಡ್ತೀವಿ ನೋಡಿ, ಒಂದು ಲ್ಯಾಂಡ್ನ ಫಿಕ್ಸ್ ಮಾಡ್ತೀವಲ್ಲ, ಅದು ಕೂಡ ಅಸೆಟ್ಟು. ಲ್ಯಾಂಡು ರೆಡಿ ಆದ್ರ ಮೇಲೆ ಅದ್ರ ಮೇಲೆ ಬಿಸ್ನೆಸ್ಸಿಗೆ ನಮ್ಮ ಪ್ಲ್ಯಾನಿಂಗ್ ಪ್ರಕಾರ ಒಂದು ದೊಡ್ಡ ಬಿಲ್ಡಿಂಗ್ನ ಕಟ್ತೀವಲ್ಲ, ಆ ಬಿಲ್ಡಿಂಗು ಕೂಡ ಅಸೆಟ್ಟೆ. ಸೊ ಅಸೆಟ್ಸ್ ಅಂತ ಹೇಳಿದ್ರೆ ಏನೇನಂತ ಗೊತ್ತಿರಬೇಕು, ಲ್ಯಾಂಡ್ ಆಗಿರ್ಬೋದು, ಬಿಲ್ಡಿಂಗ್ ಆಗಿರ್ಬೋದು, ಅಥವಾ ಬಿಸ್ನೆಸ್ಸಿಗೆ ಯೂಸ್ ಆಗುವಂತಹ ಮಷಿನರೀಸ್ ಆಗಿರ್ಬೋದು, ಫರ್ನಿಚರ್ ಆಗಿರ್ಬೋದು, ಇದೆಲ್ಲದೂ ಕೂಡ ಅಸೆಟ್ಸ್ ಅಂತ ಬರುತ್ತೆ, ಓಕೆನಾ. ನೆಕ್ಸ್ಟು, ಇನ್ನೊಂದು ಇಂಪಾರ್ಟೆಂಟ್ ಟರ್ಮ್ ಯಾವುದು ಅಂತ ಹೇಳಿದ್ರೆ ಲಯಬಿಲಿಟಿ. ಲಯಬಿಲಿಟಿ ಅಂತ ಹೇಳಿದ್ರೆ ಏನು? ಜವಾಬ್ದಾರಿ. ಬಿಸ್ನೆಸ್ಸಿಗೆ ಒಂದು ಜವಾಬ್ದಾರಿ ಇದೆ. ಏನು ಅಂತ ಹೇಳಿದ್ರೆ, ನೋಡಿ, ಎಷ್ಟೋ ಜನ ತಮ್ಮ ಪರ್ಸನಲ್ ಅಮೌಂಟಿಂದನೇ ಅಥವಾ ಸ್ವಂತ ಹಣದಿಂದನೇ ಬಿಸ್ನೆಸ್ಸನ್ನು ಶುರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಜನ ಸ್ವಂತ ದುಡ್ಡಿಂದ ಮಾಡ್ತಾರೆ, ಇನ್ನು ಸ್ವಲ್ಪ ಜನ ಬ್ಯಾಂಕಲ್ಲಿ ಲೋನ್ ತಗೊಂಡು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾರೆ. ಯಾವ ವ್ಯಕ್ತಿ
ಬ್ಯಾಂಕಲ್ಲಿ ಲೋನ್ ತಗೊಂಡು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾನೋ ಅವನ ಲಯಬಿಲಿಟಿ ಏನಾಗಿರುತ್ತೆ ಹೇಳಿ, ಮುಂದೊಂದು ದಿನ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಬಂದ್ರ ಮೇಲೆ ಆ ಅಮೌಂಟನ್ನು, ಲೋನ್ ಅಮೌಂಟನ್ನು ರೀಪೇ ಮಾಡಬೇಕು. ಯಾರಿಗೆ? ಬ್ಯಾಂಕಿಗೆ ರೀಪೇ ಮಾಡಬೇಕು. ಅದು ಲಯಬಿಲಿಟಿ. ಅದನ್ನು ಬಿಟ್ಟು ಬೇರೆ ವೇಯಲ್ಲಿ ಹೇಳೋದಾದರೆ, ಬಿಸ್ನೆಸ್ ಅಂತ ಹೇಳಿದ್ರ ಮೇಲೆ ಬರೀ ಸೇಲ್ ಮಾಡೋದು ಮಾತ್ರ ಅಲ್ಲ, ಕೆಲವೊಂದು ವಸ್ತುಗಳನ್ನು ನಾವೂ ಕೂಡ ಪರ್ಚೇಸ್ ಮಾಡೋದಿರುತ್ತೆ. ಫಾರ್ ಎಕ್ಸಾಂಪಲ್, XYZ ಕಂಪೆನಿ ಅಲ್ವಾ, ಈ ಕಂಪನಿ ಏನು ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ? ಚಾಕ್ಲೇಟ್ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ. ಚಾಕ್ಲೇಟ್ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ನಮಗೇನು ಬೇಕು? ರಾ ಮೆಟೀರಿಯಲ್ಸ್ ಬೇಕು. ಫಾರ್ ಎಕ್ಸಾಂಪಲ್, ಕೋಕೋ ಪೌಡರ್ ಬೇಕಲ್ವಾ. ಇದನ್ನು ನಾವು ಇವಾಗ ಏನು ಮಾಡಿದ್ದೀವಿ, ಯಾವುದೋ ಒಂದು ಬೇರೆ ಒಂದು ಕಂಪನಿಯಿಂದ ಪರ್ಚೇಸ್ ಮಾಡಿದ್ದೀವಿ ಅಂತ ಅಂದ್ಕೊಳ್ಳಿ. ಪರ್ಚೇಸ್ ಮಾಡಿದ 500,000 ರೂಪಾಯಿ ದುಡ್ಡಾಗಿದೆ, ಬಟ್ ಅಕೌಂಟಲ್ಲಿ ನಮ್ಮ ಹತ್ರ 300,000 ಅಷ್ಟೇ ಇದೆ. ನಾವು ಸದ್ಯಕ್ಕೀಗ 300,000 ಕೊಟ್ಟಿದ್ದೀವಿ, 200,000 ಆಮೇಲೆ ಕೊಡ್ತೀವಿ ಅಂತ ಹೇಳಿದ್ದೀವಿ, ಅಥವಾ ಬಿಸ್ನೆಸ್ಸಿಗೆ ಪ್ರಾಫಿಟ್ ಬಂದ್ರ ಮೇಲೆ ಕೊಡ್ತೀವಿ ಅಂತ ಹೇಳಿದ್ದೀವಿ. ಅವರು ಓಕೆ ಅಂತ ನಮಗೆ 500,000 ರಾ ಮೆಟೀರಿಯಲ್ನ ಕಳಿಸಿದ್ದಾರೆ. ಸೊ ಅಲ್ಲಿಗೆ ಏನಾಯಿತು, ನಮ್ಮ ಲಯಬಿಲಿಟಿ ಏನು? ಬಿಸ್ನೆಸ್ಸಿಗೆ ಪ್ರಾಫಿಟ್ ಬಂದ್ರ ಮೇಲೆ 200,000 ರೂಪಾಯಿ ರಾ ಮೆಟೀರಿಯಲ್ ಕೊಟ್ಟಿರುವಂತಹ ಬಿಸ್ನೆಸ್ಸಿಗೆ ನಾವು ವಾಪಸ್ ಕೊಡಬೇಕು. ಇದು ಲಯಬಿಲಿಟಿ. ಬ್ಯಾಂಕಿಂದ ಲೋನ್ ತಗೊಂಡು ಬಿಸ್ನೆಸ್ ಮಾಡಿದ್ರು ಕೂಡ ಲೋನನ್ನು ರೀಪೇ ಮಾಡಬೇಕು. ಬೇರೆಯವರಿಂದ ನಾವು ಕ್ರೆಡಿಟಲ್ಲಿ ಪರ್ಚೇಸ್, ಇದು ನೋಡಿ, ಇದು ಕ್ರೆಡಿಟ್ ಪರ್ಚೇಸ್ ಹೌದಾ. 500,000 ಆಗಿದ್ದು ನಾವು ಕೊಟ್ಟಿದ್ದು 300,000, ಇನ್ನು 200,000 ಮುಂದೆ ಕೊಡಬೇಕು. ಅಲ್ಲಿಗೆ ಏನಾಯಿತು, ಕ್ರೆಡಿಟ್ ಪರ್ಚೇಸ್ ಆಯಿತು. 300,000 ಕ್ಯಾಶ್ ಪರ್ಚೇಸು, 200,000 ಕ್ರೆಡಿಟ್ ಪರ್ಚೇಸು ಆಯಿತು. ಅಂಥ ಟೈಮಲ್ಲೂ ಕೂಡ ಏನಾಗುತ್ತೆ, ಅದು ಲಯಬಿಲಿಟಿ ಅಂತ ಕರ್ಸ್ಕೊಳ್ಳುತ್ತೆ. ನೆಕ್ಸ್ಟ್ ಪಾಯಿಂಟ್, ಡೆಟಾರ್ ಆ್ಯಂಡ್ ಕ್ರೆಡಿಟಾರ್ ಕರೆಕ್ಟಾಗಿ ತಿಳ್ಕೋಬೇಕು. ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು. ನೋಡಿ, ಡೆಟಾರ್ ಅಂದರೆ ಬಿಸ್ನೆಸ್ಸಿಗೆ ಅಸೆಟ್, ಓಕೆನಾ. ಡೆಟಾರ್ ಇದನ್ನಲ್ಲ, ಅವನು ಬಿಸ್ನೆಸ್ಸಿಗೆ ಅಸೆಟ್ ಲೆಕ್ಕ. ಕ್ರೆಡಿಟಾರ್ ಅಂತ ಹೇಳಿದ್ರೆ ಬಿಸ್ನೆಸ್ಸಿಗೆ ಅದು ಲಯಬಿಲಿಟಿ. ಯಾಕೆ ಅಂತ ಹೇಳಿದ್ರೆ, ಈಗ ನೋಡಿ, ಬಿಸ್ನೆಸ್ ಹೆಸರೇನು? XYZ. ಓನರ್ ಯಾರು? ಪಿ. ಓಕೆನಾ. ಇವಾಗ ಡೆಟಾರ್ ಅಂತ ಹೇಳಿದ್ರೆ ಝೆಡ್ ಅನ್ನುವಂತಹ ಒಬ್ಬ ವ್ಯಕ್ತಿ ಇದ್ದಾನೆ. ಅವನು ನಮ್ಮಿಂದ 10,000 ರೂಪಾಯಿ ಗೂಡ್ಸನ್ನು ಪರ್ಚೇಸ್ ಮಾಡಿದ್ದಾನೆ, ಓಕೆನಾ. 10,000 ರೂಪಾಯಿಗೆ ಅವನೇನು ಮಾಡಿದ್ದಾನೆ, ಗೂಡ್ಸನ್ನು ಪರ್ಚೇಸ್ ಮಾಡಿದ್ದಾನೆ. ಬಟ್ ಈ 10,000 ರೂಪಾಯಿನ 4 ತಿಂಗಳು ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ದಾನೆ. ಎಷ್ಟು ತಿಂಗಳು ಬಿಟ್ಟು? 4 ತಿಂಗಳು ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ದಾನೆ. ಅದರಲ್ಲೂ ಕೂಡ ಇನ್ಸ್ಟಾಲ್ಮೆಂಟಲ್ಲಿ, ಒಂದು ಸಲ 2,500, ಇನ್ನೊಂದು ಸಲ 2,500, 4 ಇನ್ಸ್ಟಾಲ್ಮೆಂಟಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾನೆ, ಓಕೆನಾ. ಅವನು ಡೆಟಾರ್, ನಮ್ಮಿಂದ ಕ್ರೆಡಿಟಲ್ಲಿ ಏನು ಮಾಡಿದ್ದಾನೆ, ಗೂಡ್ಸನ್ನು ಪರ್ಚೇಸ್ ಮಾಡಿದ್ದಾನೆ. ನಮಗೆ ಯಾರಾದರೂ ಒಬ್ಬ ವ್ಯಕ್ತಿ ದುಡ್ಡು ಕೊಡಬೇಕು ಅಂತ ಹೇಳಿದ್ರೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇವನು ಬಿಸ್ನೆಸ್ಸು, ಇವನು ಝೆಡ್ಡು, ಪರ್ಚೇಸ್ ಮಾಡಿದವನು ಯಾರು? ಝೆಡ್ಡು. ಝೆಡ್ ಅನ್ನುವಂತಹ ವ್ಯಕ್ತಿ ಯಾರಿಗೆ ದುಡ್ಡು ಕೊಡಬೇಕು? ನಮ್ಮ ಬಿಸ್ನೆಸ್ಸಿಗೆ ದುಡ್ಡು ಕೊಡಬೇಕು. ಇವನು ಡೆಟಾರ್ ಅಂದರೆ ಮುಂದೊಂದು ದಿನ ದುಡ್ಡನ್ನು ಕೊಟ್ಟೇ ಕೊಡ್ತಾನೆ, ಅದು ಡೆಟಾರ್. ಕ್ರೆಡಿಟಾರ್ ಅಂತ ಹೇಳಿದ್ರೆ ನಾವೇ ಇನ್ನೊಬ್ಬ ವ್ಯಕ್ತಿಗೆ ದುಡ್ಡು ಕೊಡಬೇಕು. ಫಾರ್ ಎಕ್ಸಾಂಪಲ್ ಎಕ್ಸ್ ಅಂತ ಹೇಳಿದ್ರೆ ಇವನೇ ನಮಗೆ ದುಡ್ಡು ಕೊಟ್ಟಿರ್ತಾನೆ, ನಾವೇ ಫ್ಯೂಚರಲ್ಲಿ ಇವನಿಗೆ ದುಡ್ಡು ಕೊಡಬೇಕು. ಅಂದರೆ ಇವನೇನು ಮಾಡಿರ್ತಾನೆ, ಫಾರ್ ಎಕ್ಸಾಂಪಲ್, ಇವಾಗ 400,000 ದುಡ್ಡು ಕೊಟ್ಟಿರ್ತಾನೆ, ಗೊತ್ತಾಯ್ತಾ. 400,000 ಯಾಕೆ ಕೊಟ್ಟಿರ್ತಾನೆ ಅಂಥೇಳಿದ್ರೆ, ನೋಡಿ, ಬಿಸ್ನೆಸ್ಸಲ್ಲಿ ರಿಸ್ಕ್ ಅನ್ನೋದು ಅನ್ಸರ್ಟೇನ್. ಯಾವಾಗ ಬೇಕಾದರೂ ಬಿಸ್ನೆಸ್ಸಲ್ಲಿ ರಿಸ್ಕ್ ಬರ್ಬೋದು. ಹಾಗಂತ ದುಡ್ಡು ಕೊಡೋರ್ನೆಲ್ಲ, ಬಿಸ್ನೆಸ್ಸಿಗೆ ಹೆಲ್ಪ್ ಮಾಡೋರ್ನೆಲ್ಲ ನಾವು ಓನರ್ ಅಂತ ಕರೀಲಿಕ್ಕೆ ಆಗಲ್ಲ. ಶೇರ್ ಹೋಲ್ಡರ್ಸೇ ಬೇರೆ, ಕ್ರೆಡಿಟರ್ಸೇ ಬೇರೆ. ಏನೋ ಬಿಸ್ನೆಸ್ಸಿಗೆ ಕಷ್ಟ ಬಂತು, ಎಕ್ಸ್ ಅನ್ನೋನೊಬ್ಬ ಫ್ರೆಂಡ್ ಇದ್ದ ನಮ್ಮ ಹತ್ರ, ಒಂದು 400,000 ರೂಪಾಯಿ ದುಡ್ಡನ್ನು ಇವನ ಹತ್ರ ತೊಗೊಂಡ್ವಿ, ಯಾರ ಹತ್ರ? ಎಕ್ಸ್ ಹತ್ರ ತೊಗೊಂಡ್ವಿ. ಇವನಿಗೆ ನಾವು ದುಡ್ಡನ್ನು ಯಾವಾಗ ವಾಪಸ್ ಕೊಡಬೇಕು? ಬಿಸ್ನೆಸ್ಸಿಗೆ ಪ್ರಾಫಿಟ್ ಬಂದ ತಕ್ಷಣ ಆ ಅಮೌಂಟನ್ನು ವಾಪಸ್ ಕೊಡಬೇಕು. ಸೊ ಇವನು ಕ್ರೆಡಿಟರ್, ಇವನೇ ನಮಗೆ ದುಡ್ಡು ಕೊಟ್ಟಿದ್ದ, ನಾವು ಇವನಿಗೆ ದುಡ್ಡನ್ನು ಕೊಡಬೇಕು. ನಮಗೆ ದುಡ್ಡು ಕೊಟ್ಟವರು ಕ್ರೆಡಿಟರ್ಸ್. ನಮಗೆ ಯಾರು ದುಡ್ಡು ಕೊಡಬೇಕೋ ವ್ಯಕ್ತಿ, ಅವನು ಡೆಟಾರ್. ಅದಕ್ಕಾಗಿ ಡೆಟಾರ್ ಅಂದರೆ ಪ್ರಾಫಿಟ್ಟು, ಡೆಟಾರ್ ಅಂದರೆ ಅಸೆಟ್. ಯಾಕಂದರೆ ಮುಂದೊಂದು ದಿನ ಅವನು ಕೊಡ್ತಾನೆ. ಕ್ರೆಡಿಟಾರ್ ಅಂದರೆ ಲಯಬಿಲಿಟಿ, ಯಾಕಂದರೆ ನಾವೇ ಕೊಡಬೇಕು ಮುಂದೆ, ಓಕೆನಾ. ಇದು ಡೆಟಾರು ಮತ್ತು ಕ್ರೆಡಿಟಾರಿಗೂ ಇರುವಂತಹ ಡಿಫ್ರೆನ್ಸು. ನೆಕ್ಸ್ಟು ಗೂಡ್ಸ್. ಈ ಪಾಯಿಂಟ್ ಗೊತ್ತಾ ಇದೆ, ಬಿಸ್ನೆಸ್ ಮಾಡೋದೇ ನಾವು ಗೂಡ್ಸನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಅಥವಾ ಸರ್ವಿಸ್ನ ಪ್ರೊವೈಡ್ ಮಾಡಲಿಕ್ಕೆ. ಫಾರ್ ಎಕ್ಸಾಂಪಲ್, ಬುಕ್ ಆಗಿರ್ಬೋದು, ನೋಟ್ಬುಕ್ ಆಗಿರ್ಬೋದು, ಪೆನ್ ಆಗಿರ್ಬೋದು, ಪೆನ್ಸಿಲ್ ಆಗಿರ್ಬೋದು, ಬೇಕಾದಷ್ಟು ಪ್ರಾಡಕ್ಟ್ಗಳಿದೆ. ಆ ಪ್ರಾಡಕ್ಟ್ಗಳನ್ನು ಏನು ಮಾಡುವಂಥದ್ದು, ಪ್ರೊಡ್ಯೂಸ್ ಮಾಡುವಂಥದ್ದು, ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು, ಅದಕ್ಕೆ ನಾವೇನಂತ ಕರಿತೀವಿ? ಗೂಡ್ಸ್ ಅಂತ ಕರಿತೀವಿ. ನೆಕ್ಸ್ಟು ಅಕೌಂಟಿಂಗ್ ಲ್ಯಾಂಗ್ವೇಜಿಗೆ ಬಂದಾಗ ಪರ್ಚೇಸ್ ಅಂತ ಹೇಳಿದ್ರೆ, ಅಕೌಂಟೆನ್ಸಿ ಸ್ಟೂಡೆಂಟ್ಸಿಗೆ, ಕಾಮರ್ಸ್ ಸ್ಟೂಡೆಂಟ್ಸಿಗೆ ಗೊತ್ತಿರಬೇಕು ಪರ್ಚೇಸ್ ಅಂದರೆ ಏನು, ಸೇಲ್ಸ್ ಅಂದರೆ ಏನು ಅಂತ. ಪರ್ಚೇಸ್ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯಿಂದ ನಮಗೆ ಬೇಕಾಗಿರುವಂತಹ ಗೂಡ್ಸ್ಗಳನ್ನು ಪರ್ಚೇಸ್ ಮಾಡೋದು, ಅದನ್ನು ನಾವು ಪರ್ಚೇಸ್ ಅಂತ ಕರಿತೀವಿ. ಸೇಲ್ಸ್ ಅಂತ ಹೇಳಿದ್ರೆ ನಾವೇ ಇನ್ನೊಬ್ಬ ವ್ಯಕ್ತಿಗೆ ಏನು ಮಾಡುವಂಥದ್ದು, ಗೂಡ್ಸನ್ನು ಕೊಡೋವಂಥದ್ದು, ಸೇಲ್ ಮಾಡುವಂಥದ್ದು, ಅದಕ್ಕೆ ಸೇಲ್ಸ್. ಫಾರ್ ಎಕ್ಸಾಂಪಲ್, ಇದನ್ನು ಎಕ್ಸಾಂಪಲ್ ಆಗಿ ತಗೊಳ್ಳಿ, XYZ ಅನ್ನೋ ಒಂದು ಕಂಪನಿ, ಎಕ್ಸ್ ಮತ್ತು ಝೆಡ್ ಅನ್ನುವಂತಹ ಇಬ್ಬರು ವ್ಯಕ್ತಿ ಇದ್ದಾರೆ. ಕಂಪನಿಗೆ ಏನಾದರೂ ರಾ ಮೆಟೀರಿಯಲ್ ಬೇಕು ಅಂತ ಹೇಳಿದ್ರೆ ಎಕ್ಸಿಂದ ನಾವು ತೊಗೊಳ್ತೀವಂತೆ, ಓಕೆನಾ. ಬಿಸ್ನೆಸ್ಸಲ್ಲಿ ಪ್ರೊಡ್ಯೂಸ್ ಮಾಡಿರುವ ಪ್ರಾಡಕ್ಟನ್ನೆಲ್ಲ ನಾವು ಯಾರಿಗೆ ಸೇಲ್ ಮಾಡ್ತೀವಿ?
ಝೆಡ್ಡಿಗೆ ನಾವು ಸೇಲ್ ಮಾಡ್ತೀವಿ ಅಂತೆ. ನಾವಿಲ್ಲಿ ಪರ್ಚೇಸ್ ಮಾಡೋದು ಈ ಕಡೆ, ಸೇಲ್ ಮಾಡೋದು ಈ ಕಡೆ. ಸೇಲ್ ಮಾಡಿದಾಗ ಗೂಡ್ಸ್ ಯಾರು ತೊಗೊಂಡ್ರು? ಝೆಡ್ ತಗೊಂಡ. ಅದಕ್ಕೆ ಏನು ಕೊಡ್ತಾನೆ ಅವ್ನು? ನಮಗೆ ದುಡ್ಡನ್ನು ಕೊಡ್ತಾನೆ. ಇಲ್ಲೇನಾಗುತ್ತೆ, ರಾ ಮೆಟೀರಿಯಲ್ನ ಎಕ್ಸ್ ನಮಗೆ ಕೊಡ್ತಾನೆ. ಬಿಸ್ನೆಸ್ಸಲ್ಲಿ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಿ ನೀವು ಅಂತ ನಮಗೆ ರಾ ಮೆಟೀರಿಯಲ್ನ ಕೊಟ್ಟು ಕಳಿಸ್ತಾನೆ. ಅದಕ್ಕೆ ನಾವೇನು ಮಾಡಬೇಕು? ಅವನಿಗೆ ದುಡ್ಡನ್ನು ಕೊಡಬೇಕು. ನಾವೇ ದುಡ್ಡು ಕೊಟ್ಟರೆ ಪರ್ಚೇಸ್, ನಮಗೇ ದುಡ್ಡು ಬಂದರೆ ಸೇಲ್ಸ್. ನಾನಿದು ಬರೀ ಬಿಸ್ನೆಸ್ ಪಾಯಿಂಟಲ್ಲಿ ಹೇಳ್ತಾ ಇರೋದು. ಬಿಸ್ನೆಸ್ಸಿಗೆ ದುಡ್ಡು ಬಂತು ಅಂತ ಹೇಳಿದ್ರೆ ಅಲ್ಲಿ ಪ್ರಾಡಕ್ಟು ಸೇಲ್ ಆಗಿದೆ. ಬಿಸ್ನೆಸ್ಸಿಂದನೇ ಯಾವುದೋ ಎಕ್ಸ್ಪೆನ್ಸ್ ದುಡ್ಡು ಹೋಯಿತು ಅಂತ ಹೇಳಿದ್ರೆ ಪರ್ಚೇಸ್ ಆಗಿದೆ ಅಂತ ಅರ್ಥ. ಓಕೆನಾ? ನೆಕ್ಸ್ಟ್ ಟರ್ಮು ಸ್ಟಾಕ್. ನೋಡಿ, ಸ್ಟಾಕ್ ಅಂತ ಹೇಳಿದ್ರೆ ಪ್ರತಿಯೊಂದು ಬಿಸ್ನೆಸ್ಸಿಗೂ ಕೂಡ ಒಂದು ಗೋಲ್ ಇರುತ್ತೆ. ಇಂತಿಷ್ಟು ಟೈಮ್ ಒಳಗೆ ನಾವು ಪ್ರೊಡ್ಯೂಸ್ ಮಾಡಿರುವಂತಹ, ಮ್ಯಾನುಫ್ಯಾಕ್ಚರ್ ಮಾಡಿರುವಂತಹ ಎಲ್ಲ ಗೂಡ್ಸ್ಗಳನ್ನು ಸೇಲ್ ಮಾಡಿಬಿಡಬೇಕು ಅಂತ. ಯಾವುದೋ ಒಂದು ರೀಸನ್ನಿಗೆ, ಪ್ರೆಸೆಂಟ್ ಇವಾಗ ಕೊರೋನಾ ಅಂತಲೇ ತಗೊಳ್ಳಿ, ಯಾವುದೋ ಒಂದು ರೀಸನ್ನಿಗೆ ಗೂಡ್ಸ್ ಏನಾಗಲ್ಲ, ಸೇಲ್ ಆಗಲ್ಲ. ಅಂಥ ಟೈಮಲ್ಲಿ ಉಳಿದಿರುವಂತಹ ಸ್ಟಾಕ್ ಇರುತ್ತಲ್ಲ, ಅನ್ಸೋಲ್ಡ್ ಗೂಡ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಅನ್ಸೋಲ್ಡ್ ಗೂಡ್ಸ್. ಪರ್ಟಿಕ್ಯುಲರ್ ಡೇಟಿಗೆ ಸೇಲ್ ಆಗದೇ ಇರುವಂತಹ ಅನ್ಸೋಲ್ಡ್ ಗೂಡ್ಸನ್ನ ನಾವೇನಂತ ಕರಿತೀವಿ? ಸ್ಟಾಕ್ ಆರ್ ಇನ್ವೆಂಟರಿ ಅಂತ ಕರಿತೀವಿ. ಈ ವರ್ಡ್ ನಿಮಗೆ ಗೊತ್ತಿರಬೇಕು, ಸ್ಟಾಕ್ ಅನ್ನೋ ವರ್ಡ್ ಬಗ್ಗೆ ಗೊತ್ತಿರಬೇಕು. ಅನ್ಸೋಲ್ಡ್ ಗೂಡ್ಸ್, ಬಿಸ್ನೆಸ್ಸಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಆಗದೇ ಇರುವಂತಹ, ಸೇಲ್ ಆಗದೇ ಉಳಿದಿರುವಂತಹ ಗೂಡ್ಸ್ಗಳಿಗೆ ನಾವೇನಂತ ಕರಿತೀವಿ? ಸ್ಟಾಕ್ ಅಂತ ಕರಿತೀವಿ. ಸ್ಟಾಕ್ ನಥಿಂಗ್ ಬಟ್ ಅಸೆಟ್ ಟು ದ ಕಂಪನಿ. ನೆನಪಿರಲಿ, ಸ್ಟಾಕ್ ಯಾವತ್ತಿದ್ರೂ ಬಿಸ್ನೆಸ್ಸಿಗೆ ಅಸೆಟ್. ನೆಕ್ಸ್ಟು ಪ್ರಾಫಿಟ್ಟು. ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು ನೋಡಿ. ಪ್ರಾಫಿಟ್ಟು ಗೇನು ನೋಡ್ಲಿಕ್ಕೆ ಸೇಮ್ ವರ್ಡ್ ಥರ ಕಾಣುತ್ತೆ. ಪ್ರಾಫಿಟ್ ಅಂದರೆ ಪ್ರಾಫಿಟ್ಟು, ಗೇನ್ ಅಂದರೂ ಪ್ರಾಫಿಟ್ಟನ್ನು. ಪ್ರಾಫಿಟ್ ಅಂತ ಹೇಳಿದ್ರೆ ಬಿಸ್ನೆಸ್ಸಲ್ಲಿ ನಾವು ಟ್ರೇಡಿಂಗ್ ಅಕೌಂಟು, ಪಿ ಎಂಡ್ ಎಲ್ ಅಕೌಂಟು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು, ಬ್ಯಾಲೆನ್ಸ್ ಶೀಟ್ ಎಲ್ಲ ಮಾಡ್ತೀವಲ್ಲ, ಮಾಡಿದವಾಗ ನಮಗೇನಾಗುತ್ತೆ, ಫುಲ್ಲು ಲೆಕ್ಕ ಸಿಗುತ್ತೆ. ನಾವೆಷ್ಟು ಇನ್ವೆಸ್ಟ್ ಮಾಡಿದ್ವಿ, ಎಷ್ಟು ಖರ್ಚಾಯಿತು, ಎಲ್ಲೆಲ್ಲಿ ಏನೇನು ಖರ್ಚಾಯಿತು, ಎಲ್ಲ ಫೈನಲ್ಲಾಗಿ 10 ಲಕ್ಷ ಇನ್ವೆಸ್ಟ್ ಮಾಡಿದ್ದಕ್ಕೆ ನಾವು ಟ್ಯಾಲಿ ಮಾಡಿದಾಗ ನಮಗೆ 11 ಲಕ್ಷ ಬಂದಿದೆ ಅಂತ ಹೇಳಿದ್ರೆ 1 ಲಕ್ಷ ಪ್ರಾಫಿಟ್. ಅಕೌಂಟಿಂಗ್ ಸ್ಟೇಟ್ಮೆಂಟಲ್ಲಿ, ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ತೋರಿಸುವಂತಹ ಒಂದು ರೆವಿನ್ಯೂ ಇದೆಯಲ್ಲ, ಇನ್ಕಮ್ ಇದೆಯಲ್ಲ, ಅದನ್ನು ನಾವು ಪ್ರಾಫಿಟ್ ಅಂತ ಕರಿತೀವಿ. ಗೇನ್ ಅಂತ ಹೇಳಿದ್ರೆ ಇನ್ಕಮ್ ಅರ್ನ್ಡ್ ಬೈ ಎ ಬಿಸ್ನೆಸ್, ನಾಟ್ ಥ್ರೂ ರೆಗ್ಯುಲರ್ ಬಿಸ್ನೆಸ್ ಅಂತ ಹೇಳಿದ್ರೆ ಯಾವುದೇ ರೀತಿಯ ಪರ್ಚೇಸು ಸೇಲ್ಸಿಂದ ಬಂದಿರುವಂತಹ ಪ್ರಾಫಿಟ್ ಅದಲ್ಲ. ಅಕೌಂಟಿಂಗ್ ಸ್ಟೇಟ್ಮೆಂಟಲ್ಲಿ ಬಂದಿರೋ ಪ್ರಾಫಿಟ್ಟು ಪರ್ಚೇಸು ಸೇಲು. ಬಿಸ್ನೆಸ್ ಅಂದರೆ ಪರ್ಚೇಸು ಸೇಲು ಅಲ್ವಾ? ಅದನ್ನು ಬಿಟ್ಟು ನಮಗೇನಾದರೂ ಪ್ರಾಫಿಟ್ ಬಂದರೆ ಅದು ಗೇನು. ನಾವು ಗೇನಿಗೇನು ಎಕ್ಸಾಂಪಲ್ ಕೊಡ್ಬೋದು ಅಂತ ಹೇಳಿದ್ರೆ, ಇನ್ಕಮ್ ಟ್ಯಾಕ್ಸ್ ಕಟ್ಟಿರ್ತೀವಿ ಅಂತ ಅಂದ್ಕೊಳ್ಳಿ. ಬಿಸ್ನೆಸ್ ಅಂದ್ರ ಮೇಲೆ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ಅಲ್ವಾ? ಇನ್ಕಮ್ ಟ್ಯಾಕ್ಸ್ ಕಟ್ಟಿರ್ತೀವಿ, ಯಾವುದೋ ಒಂದು ರೂಲ್ಸೋ, ಯಾವುದೋ ಒಂದು ರೆಗ್ಯುಲೇಷನ್ ಕಾರಣಕ್ಕೂ ಇನ್ಕಮ್ ಟ್ಯಾಕ್ಸ್ ಏನಾಗುತ್ತೆ, ರೀಫಂಡ್ ಆಗುತ್ತೆ ನಮಗೆ. ಅಂದರೆ ವಾಪಸ್ ಬರುತ್ತೆ, ಅಷ್ಟು ಕಟ್ಟೋದು ಬೇಡ, ನಿಮಗೆ ಇಂತಿಷ್ಟೇನೋ ಕಡಿತ ಆಗಿದೆ, ಇಂತಿಷ್ಟೇನೋ ಕಡಿಮೆ ಆಗಿದೆ, ಹಾಗೆ ಹೀಗೆ ಅಂತ ಹೇಳ್ಕೊಂಡು ರೀಫಂಡ್ ಆಗುತ್ತೆ ನೋಡಿ, ಅದು ಗೇನ್. ಓಕೆನಾ? ನೆಕ್ಸ್ಟು ಎಕ್ಸ್ಪೆನ್ಸ್. ಎಕ್ಸ್ಪೆನ್ಸ್ ಅಂತ ಹೇಳಿದ್ರೆ ಖರ್ಚು. ಯಾವುದ್ರ ಮೇಲೆ ಖರ್ಚು ಮಾಡುವಂಥದ್ದು? ಬಿಸ್ನೆಸ್ಸಿಗೆ ಬೇಕಾಗಿರುವಂತಹ ಅಸೆಟ್ಸ್ಗಳನ್ನು ನಾವು ಪರ್ಚೇಸ್ ಮಾಡ್ತೀವಲ್ಲ, ಅದ್ರ ಮೇಲೆ ಏನು ನಾವು ಇನ್ವೆಸ್ಟ್ ಮಾಡಿರ್ತೀವಿ ಅದು ಎಕ್ಸ್ಪೆನ್ಸು. ಯಾವ ಕಾರಣಕ್ಕೆ ಎಕ್ಸ್ಪೆನ್ಸ್ ಮಾಡಿರ್ತೀವಿ? ಫ್ಯೂಚರಲ್ಲಿ ಪ್ರಾಫಿಟ್ ಬರುತ್ತೆ ಅಂತ ಎಕ್ಸ್ಪೆನ್ಸ್ ಮಾಡಿರ್ತೀವಿ. ಸುಮ್ಮನೆ ಎಕ್ಸ್ಪೆನ್ಸ್ ಮಾಡಲ್ಲ, ಸುಮ್ಮನೆ ಖರ್ಚನ್ನು ಮಾಡಲ್ಲ. ಇವತ್ತು ಒಂದು ಲ್ಯಾಂಡನ್ನು ಪರ್ಚೇಸ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಮುಂದೆ ಅದ್ರ ಮೇಲೆ ಬಿಲ್ಡಿಂಗ್ ಕಟ್ಟಿ, ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಿ, ಅದನ್ನು ಕಸ್ಟಮರ್ಸಿಗೆ ಸೇಲ್ ಮಾಡಿ, ಅವ್ರು ಅದನ್ನು ಪರ್ಚೇಸ್ ಮಾಡಿದ್ದಕ್ಕೆ ದುಡ್ಡನ್ನು ಕೊಡ್ತಾರೆ, ಅದರಿಂದ ನಮಗೆ ಪ್ರಾಫಿಟ್ ಬರುತ್ತೆ ಅಂತ ನಾವಿವತ್ತು ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ತೀವಿ. ಅದು ಏನು? ಎಕ್ಸ್ಪೆನ್ಸ್. ಆಯಿತಾ? ಫ್ಯೂಚರಲ್ಲಿ ಪ್ರಾಫಿಟ್ ಬರುತ್ತೆ ಅನ್ನುವಂತಹ ಕಾನ್ಸೆಪ್ಟನ್ನು ಮೈಂಡಲ್ಲಿ ಇಟ್ಕೊಂಡು ಇನ್ವೆಸ್ಟ್ ಮಾಡುವಂಥದ್ದು ಎಕ್ಸ್ಪೆನ್ಸ್. ನೆಕ್ಸ್ಟು ಲಾಸ್ ಅಂತ ಕರಿತೀವಿ. ನೋಡಿ, ಲಾಸ್ ಅಂತ ಹೇಳಿದ್ರೆ ಯಾವುದೇ ಬೆನಿಫಿಟ್ ಇಲ್ಲ, ಇಲ್ಲಿ ಯಾವುದೇ ರೀತಿಯ ಬೆನಿಫಿಟ್ ಇಲ್ಲ, ಫುಲ್ಲು ಲಾಸ್. ಫಾರ್ ಎಕ್ಸಾಂಪಲ್, ಇವಾಗ ನಿಮಗೆ ಇನ್ಶೂರೆನ್ಸ್ ಕೇಳಿರ್ತೀರಲ್ವಾ? ಸಡನ್ ಆಗಿ ಬಿಸ್ನೆಸ್ಸಿಗೆ ಬೆಂಕಿ ಬಿತ್ತು ಅಂದ್ಕೊಳ್ಳಿ, ಫೈರ್ ಅಟ್ಯಾಕ್ ಆಯಿತು, ಅವಾಗ ಏನಾಯಿತು, ಒಂದಿಷ್ಟು ಗೂಡ್ಸು ಲಾಸ್ ಆಯಿತು, 1 ಲಕ್ಷ ರೂಪಾಯಿ ಗೂಡ್ಸು ಲಾಸ್ ಆಯಿತು ಅಂತ ಅಂದ್ಕೊಳ್ಳಿ. ನೀವೆಲ್ಲ ಬುದ್ಧಿವಂತ ಸ್ಟೂಡೆಂಟ್ಸು, ಕೇಳಿಬಿಡ್ತೀರ, 1 ಲಕ್ಷ ಬಿಟ್ಟು 10 ಲಕ್ಷ ಲಾಸ್ ಆದರೂ ಮೇಡಮ್ ಇನ್ಶೂರೆನ್ಸ್ ಕಂಪ್ನಿಯವರು ಬಿಸ್ನೆಸ್ಸಿಗೆ ಕೊಡ್ತಾರಲ್ವಾ, ಬಿಸ್ನೆಸ್ಸು ಇನ್ಶೂರೆನ್ಸನ್ನು ಮಾಡಿಸಿರತ್ತಲ್ವಾ ಅಂತ ಹೇಳ್ಕೊಂಡು ನೀವು ಕೇಳ್ತೀರ. ನೋಡಿ, ಇನ್ಶೂರೆನ್ಸ್ ಕಾನ್ಸೆಪ್ಟನ್ನು ಕರೆಕ್ಟಾಗಿ ಓದ್ದವರಿಗೆ ಗೊತ್ತಿರುತ್ತೆ, ಯಾವುದೇ ಕಾರಣಕ್ಕೂ ಒಂದು ಬಿಸ್ನೆಸ್ಸಲ್ಲಿ ಲಾಸ್ ಆಗಿರುವಂತಹ ಅಷ್ಟು ಅಮೌಂಟನ್ನು ಇನ್ಶೂರೆನ್ಸ್ ಕಂಪ್ನಿಯವರು ಕೊಡೋದಿಲ್ಲ. ಅದರಲ್ಲಿ ಆದಷ್ಟು ಲಾಸನ್ನು ಮಿನಿಮೈಸ್ ಮಾಡಲಿಕ್ಕೆ ನೋಡ್ತಾರೆ. 1 ಲಕ್ಷ ಲಾಸ್ ಆಗಿದೆ ಅಂತ ಹೇಳಿದ್ರೆ ಹೇಗಾದರೂ ಮಾಡಿ 90,000 ತಂದು ನಿಲ್ಲಿಸ್ತಾರೆ. 10,000 ಇಲ್ಲ ನೋಡಿ, ಆ ಸ್ಪೇರ್ ಚೆನ್ನಾಗಿದೆ, ಈ ಸ್ಪೇರ್ ಚೆನ್ನಾಗಿದೆ, ನಾವು 90,000 ಕೊಡ್ತೀವಿ ಅಂತ ಅಲ್ಲಿಗೆ ತಂದು ನಿಲ್ಲಿಸ್ತಾರೆ. ಆದರೆ ಆ್ಯಕ್ಚುವಲ್ ಆಗಿ ಬಿಸ್ನೆಸ್ ಅವ್ರಿಗೆ ಗೊತ್ತಿರುತ್ತೆ ನಿಜವಾಗ್ಲೂ 1 ಲಕ್ಷ ರೂಪಾಯಿ ಏನಾಗಿತ್ತು, ಲಾಸ್ ಆಗಿತ್ತು. ಅಲ್ಲಿಗೆ ಇನ್ಶೂರೆನ್ಸ್ ಕಂಪನಿಯವರು 90,000 ರೂಪಾಯಿ ಕೊಟ್ಟರು ಕೂಡ 10,000 ರೂಪಾಯಿ ಏನು, ಅದು ಲಾಸ್. ಅದನ್ನು ನಾವೇನು ಮಾಡ್ತೀವಿ, ಅದರಿಂದ ಯಾವುದೇ ರೀತಿಯ ಉಪಯೋಗ ಇಲ್ಲ, ಅದರಿಂದ ಯಾವುದೇ ರೀತಿಯ ಬೆನಿಫಿಟ್ ಇಲ್ಲ. ಲಾಸ್ ಅಂದರೆ ಲಾಸ್, ಮುಗಿದೋಯ್ತು. ಬಂದಿರುವಂತಹ ಪ್ರಾಫಿಟಲ್ಲಿ 10,000 ಲಾಸನ್ನು ಕಳೆದು ಉಳಿದಿರೋದೇ ಪ್ರಾಫಿಟ್. ಓಕೆನಾ? ನೆಕ್ಸ್ಟು ರೆವಿನ್ಯೂ. ರೆವಿನ್ಯೂ ಅಂತ ಹೇಳಿದ್ರೆ
ಬಿಸ್ನೆಸ್ಸಲ್ಲಿ ನಾವು ಪ್ರೊಡ್ಯೂಸ್ ಮಾಡಿರುವಂತಹ ಮ್ಯಾನುಫ್ಯಾಕ್ಚರ್ ಮಾಡಿರುವಂತಹ ಗೂಡ್ಸ್ಗಳನ್ನು ಸೇಲ್ ಮಾಡಿ ಬಂದಿರುವಂಥ ಪ್ರಾಫಿಟ್ಟು. ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡಿ, ಪ್ರಾಫಿಟ್ಟಿಗೂ ರೆವಿನ್ಯೂಗೂ ಏನು ಡಿಫ್ರೆನ್ಸು ಅಂತ. ರೆವಿನ್ಯೂ ಅಂತ ಹೇಳಿದ್ರೆ ಬಿಸ್ನೆಸ್ಸಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿರುವ ಗೂಡ್ಸ್ಗಳನ್ನು ಸೇಲ್ ಮಾಡಿದ್ರಿಂದ ಬಂದಿರುವಂತಹ ಪ್ರಾಫಿಟ್, ಇನ್ಕಮ್, ಗೈನ್, ಇದನ್ನು ನಾವು ರೆವಿನ್ಯೂ ಅಂತ ಕರಿತೀವಿ. ಪ್ರಾಫಿಟ್ ಅಂತ ಹೇಳಿದ್ರೆ ಅಕೌಂಟಿಂಗ್ ಬುಕ್ಕಲ್ಲಿ, ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಏನು ಡಿಫ್ರೆನ್ಸ್ ನೋಡ್ತೀವಲ್ಲ ಅದು ಪ್ರಾಫಿಟ್ ಅನ್ನೋ ವರ್ಡ್. ಅದಕ್ಕೆ ನಾವು ಪ್ರಾಫಿಟ್ ಅಂತಲೇ ಕರಿತೀವಿ. 10 ಲಕ್ಷ ಇನ್ವೆಸ್ಟ್ ಮಾಡಿದಾಗ 11 ಲಕ್ಷ ಬಂತು ಅಂತ ಹೇಳಿದ್ರೆ 1 ಲಕ್ಷ ನಮಗೆ ಪ್ರಾಫಿಟ್ ಅಂತ ಕರಿತೀವಿ, ರೆವಿನ್ಯೂ ಅಂತ ಕರೆಯೋದಿಲ್ಲ. ಓಕೆನಾ? ರೆವಿನ್ಯೂ ಅಂತ ಹೇಳಿದ್ರೆ ಗೂಡ್ಸನ್ನು ಸೇಲ್ ಮಾಡಿದ್ರಿಂದ ಬಂದಿರುವಂಥ ಪ್ರಾಫಿಟ್ಟಿಗೆ ನಾವೇನು ಹೇಳ್ತೀವಿ? ರೆವಿನ್ಯೂ ಅಂತ ಹೇಳ್ತೀವಿ. ನೆಕ್ಸ್ಟು ಡಿಸ್ಕೌಂಟ್. ಇದು ಮಾತ್ರ ನಮಗೆಲ್ರಿಗೂ ಕೂಡ ಚೆನ್ನಾಗಿ ಗೊತ್ತಿರುತ್ತೆ. ಯಾವುದೇ ಅಂಗಡಿಗೆ ಹೋದರೂ ಕೂಡ ಮುಂಚೆ ಕೇಳದೆ ನಾವು 100 ರೂಪಾಯಿ ಆದರೆ ಅದನ್ನು 70 ರೂಪಾಯಿ ಕೊಡ್ತೀರಾ, 60 ರೂಪಾಯಿ ಕೊಡ್ತೀರಾ ಅಂತಲೇ ಕೇಳೋದು. ಸೊ ಡಿಸ್ಕೌಂಟ್ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ 10,000 ರೂಪಾಯಿ ಗೂಡ್ಸನ್ನು ನಮ್ಮ ಹತ್ರ ಪರ್ಚೇಸ್ ಮಾಡಿರ್ತಾನೆ, ಅವನಿಗೆ ನಾವು 9,900 ರೂಪಾಯಿಗೆ ಕೊಟ್ವಿ ಅಂತ ಹೇಳಿದ್ರೆ ಅದು 100 ರೂಪೀಸ್ ಅವನಿಗೇನು ಡಿಸ್ಕೌಂಟ್. ಓಕೆನಾ? 10,000 ರೂಪಾಯಿ ಗೂಡ್ಸನ್ನು ಪರ್ಚೇಸ್ ಮಾಡಿರ್ತಾನೆ, 9,900 ರೂಪಾಯಿ ಕೊಟ್ವಿ, 100 ರೂಪಾಯಿ ಅವನಿಗೇನು ಕೊಟ್ವಿ? ಡಿಸ್ಕೌಂಟು. ಸೊ ಡಿಸ್ಕೌಂಟ್ ಅನ್ನೋ ಕಾನ್ಸೆಪ್ಟ್ ಗೊತ್ತು. ಆದರೆ ನಾವು ಬಿಸ್ನೆಸ್ಸಲ್ಲಿ, ಕಾಮರ್ಸಲ್ಲಿ ಯಾವ ರೀತಿ ಹೇಳ್ತೀವಿ ಅಂತ ಹೇಳಿದ್ರೆ 2 ರೀತಿ ಡಿಸ್ಕೌಂಟ್ ಬರುತ್ತೆ. ಒಂದು ಟ್ರೇಡ್ ಡಿಸ್ಕೌಂಟು, ಇನ್ನೊಂದು ಕ್ಯಾಶ್ ಡಿಸ್ಕೌಂಟು. ಟ್ರೇಡ್ ಡಿಸ್ಕೌಂಟು ಅಂತ ಹೇಳಿದ್ರೆ ಈ ರೀತಿ, 10,000 ರೂಪಾಯಿ ಗೂಡ್ಸನ್ನು ತೊಗೊಂಡಿರ್ತಾನೆ, ಅದಕ್ಕೆ ಅವನು ಕೊಡುವಂಥ ಅಮೌಂಟ್ ಎಷ್ಟಾಗಿರುತ್ತೆ? 9,900 ರೂಪಾಯಿ ಅಷ್ಟೇ ಆಗಿರುತ್ತೆ. 100 ರೂಪಾಯಿ ನಾವೇ ಏನು ಮಾಡ್ತೀವಿ? ಹೋಗಲಿ ಪಾಪ ಅಂತ ಬಿಟ್ಬಿಡ್ತೀವಿ. ಅದು ಟ್ರೇಡ್ ಡಿಸ್ಕೌಂಟು. ಕ್ಯಾಶ್ ಡಿಸ್ಕೌಂಟ್ ಅಂತ ಹೇಳಿದ್ರೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, XYZ ಅನ್ನೋ ಕಂಪನಿ ಅಲ್ವಾ, ಇದರ ಓನರ್ ಯಾರು? ಪಿ. ಸೊ ಇವನೇ ಎಕ್ಸ್ ಕಂಪನಿಯಿಂದ ಏನು ಮಾಡಿರ್ತಾನೆ, ಝೆಡ್ ಅನ್ನುವಂಥ ವ್ಯಕ್ತಿ 10,000 ರೂಪಾಯಿ ಗೂಡ್ಸನ್ನು ಪರ್ಚೇಸ್ ಮಾಡಿರ್ತಾನೆ. ಈ 10,000 ರೂಪಾಯಿ ಗೂಡ್ಸನ್ನು ಪರ್ಚೇಸ್ ಮಾಡಿದ್ದಕ್ಕೆ ಇವನೇನು ಮಾಡಿರಲ್ಲ, ಅಮೌಂಟನ್ನು ಆನ್ ಸ್ಪಾಟ್ ಕೊಟ್ಟಿರೋದಿಲ್ಲ, ಫ್ಯೂಚರಲ್ಲಿ ಕೊಡ್ತೀನಿ ಅಂತ ಹೇಳಿರ್ತಾನೆ. ಓಕೆನಾ? ಫ್ಯೂಚರಲ್ಲಿ ಕೊಡಬೇಕಾದ್ರೆ ಏನು ಮಾಡ್ತಾನೆ ಗೊತ್ತಾ, 4 ಇನ್ಸ್ಟಾಲ್ಮೆಂಟಲ್ಲಿ ಕೊಡ್ತಾನೆ. 10,000 ರೂಪಾಯಿನ 2,500, 2,500, 4 ಸಲ ಕೊಡ್ತಾನೆ. ಅವಾಗ ಕಂಪನಿಯವ್ರು ಏನು ಮಾಡ್ತಾರೆ, ಓ ಝೆಡ್ ವ್ಯಕ್ತಿ ಏನಿದಾನಲ್ಲ, ಅವನು ಇನ್ಸ್ಟಾಲ್ಮೆಂಟಲ್ಲಿ ಕೊಡ್ತೀನಿ ಅಂತ ಹೇಳಿದ್ದ, ಕರೆಕ್ಟಾಗಿ ಕೊಟ್ಟಿದ್ದಾನೆ 4 ಇನ್ಸ್ಟಾಲ್ಮೆಂಟಲ್ಲಿ, ಎಲ್ಲೂ ಕೂಡ ಅವನು ಮೋಸ ಮಾಡಿಲ್ಲ ಅಂತ ಹೇಳಿ ನಾವೇ ಇಂಟೆನ್ಷನಲಿ ಅವನಿಗೆ ಒಂದು 100 ರೂಪಾಯಿನ ಬಿಡ್ತೀವಿ, ಹೋಗಲಿ ಅಂತ. ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಕೊಡ್ತಾನಲ್ಲ ಅವಾಗ ಹೋಗಲಿ ಅಂತ 100 ರೂಪಾಯಿ ಬಿಟ್ಬಿಡ್ತೀವಲ್ಲ, ಅದನ್ನು ನಾವು ಕ್ಯಾಶ್ ಡಿಸ್ಕೌಂಟ್ ಅಂತ ಕರಿತೀವಿ. ಟ್ರೇಡ್ ಡಿಸ್ಕೌಂಟು ಆನ್ ಸ್ಪಾಟಲ್ಲಿ ಆಗಿಬಿಡತ್ತೆ, ಆಯಿತಾ? 10,000 ರೂಪಾಯಿ ಗೂಡ್ಸ್ ತೊಗೊಂಡ 100 ರೂಪಾಯಿ ಬಿಡಿ ಸರ್ ತೊಗೊಂಡೋಗಿ ಅಂತ ಹೇಳ್ತೀವಲ್ಲ, ಅದು ಟ್ರೇಡ್ ಡಿಸ್ಕೌಂಟ್. ಕ್ಯಾಶ್ ಡಿಸ್ಕೌಂಟ್ ಅಂತ ಹೇಳಿದ್ರೆ ಇವನು ಡೇಟಾರು, ಇವನು ಕೊಡೋದೇ ಫ್ಯೂಚರಲ್ಲಿ 4 ತಿಂಗಳು ಬಿಟ್ಟು ಇನ್ಸ್ಟಾಲ್ಮೆಂಟಲ್ಲಿ ಕೊಡೋವಂಥದ್ದು, ಅದನ್ನು ಕರೆಕ್ಟಾಗಿ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಅವನಿಗೂ 100 ರೂಪಾಯಿ ಬಿಡ್ತೀವಿ, ಅದನ್ನು ನಾವೇನಂತ ಕರಿತೀವಿ? ಕ್ಯಾಶ್ ಡಿಸ್ಕೌಂಟ್ ಅಂತ ಕರಿತೀವಿ. ಮುಂದೆ ಪ್ರಾಬ್ಲಮ್ಗಳನ್ನ ಮಾಡಬೇಕಾದ್ರೆ ಇದನ್ನು ಇನ್ನೂ ಕೂಡ ಡೀಟೇಲ್ ಆಗಿ ಹೇಳ್ತೀನಿ. ಓಕೆನಾ? ನೆಕ್ಸ್ಟು ವೋಚರ್ ಅಂತ ಹೇಳಿದ್ರೆ, ವೋಚರ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಬಿಸ್ನೆಸ್ ಅಂದ್ರ ಮೇಲೆ ಗೂಡ್ಸನ್ನು ಪ್ರೊಡ್ಯೂಸ್ ಮಾಡೋದು. ಆ ಗೂಡ್ಸನ್ನು ಯಾರು ಪರ್ಚೇಸ್ ಮಾಡ್ತಾರೋ ಅವ್ರಿಗೆ ನಾವೇನು ಕೊಡ್ತೀವಿ? ದುಡ್ಡು ತೊಗೊಂಡಿದ್ದಕ್ಕೆ ಬಿಲ್, 100% ಬಿಲ್ಲನ್ನು ಕೊಟ್ಟೇ ಕೊಡ್ತೀವಿ. ಸೊ ವೋಚರ್ ಅಂತ ಹೇಳಿದ್ರೆ ಇನ್ವಾಯ್ಸ್, ಬಿಲ್, ಸ್ಲಿಪ್, ಏನು ಬೇಕಾದರೂ ಹೇಳ್ಬೋದು. ಸೊ ನಾವು ಅಕೌಂಟಿಂಗ್ ಲ್ಯಾಂಗ್ವೇಜಲ್ಲಿ ವೋಚರ್ ಅಂತ ಕರಿತೀವಿ. ಆಯಿತಾ? ಯಾವುದೇ ಒಬ್ಬ ವ್ಯಕ್ತಿ ಗೂಡ್ಸನ್ನು ಪರ್ಚೇಸ್ ಮಾಡಿದ್ರೆ ಅದು ನಾವಾಗಿರ್ಬೋದು ಅಥವಾ ಒಬ್ಬ ವ್ಯಕ್ತಿ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು ಅಥವಾ ಕಸ್ಟಮರ್ಸ್ ಆಗಿರ್ಬೋದು, ಯಾರೇ ಒಂದು ವಸ್ತುವನ್ನು ಪರ್ಚೇಸು ಸೇಲು ಮಾಡಿದವಾಗ ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ಬಿಲ್ಲನ್ನು ಕೊಟ್ಟರೆ ಅದನ್ನೇನಂತ ಕರಿತೀವಿ? ವೋಚರ್. ಸೊ ಇದಾಗಿತ್ತು ಇವತ್ತಿನ ಒಂದಿಷ್ಟು ಟರ್ಮ್ಸ್ಗಳು. ನಾನೆಲ್ಲದೂ ಕೂಡ ನನಗೆ ತೋಚಿದ ಮಟ್ಟಿಗೆ ಹೇಳಿದ್ದೀನಿ, ಯಾಕಂತ ಹೇಳಿದ್ರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ, ಯಾವ ಪಾಯಿಂಟಿಗೆ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಬೇಕು ಅನ್ನೋದನ್ನು ನೀವಾಗೇ ಕೇಳಬೇಕಾಗತ್ತೆ. ಸೊ ನೀವಾಗೆ ಕೇಳಿ, ಖಂಡಿತವಾಗ್ಲೂ ಕೂಡ ಏನೇ ಡೌಟ್ಸ್ ಬಂದರೂ ಕೂಡ ನೀವು ಕಮೆಂಟ್ ಮಾಡಬಹುದು. ಡಿಸ್ಕ್ರಿಪ್ಷನಲ್ಲಿ ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಇರುತ್ತೆ, ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡ್ಕೋಬಹುದು. ನಿಮಗೇನಾದರೂ ರಿಟರ್ನ್ ನೋಟ್ಸ್ ಬೇಕು ಅಂತ ಹೇಳಿದ್ರು ಕೂಡ ಕೇಳಬಹುದು. ಆ್ಯಂಡ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿರುವಂಥ ವೀಡಿಯೋಸ್ಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ದಯವಿಟ್ಟು ವಾಚ್ ಮಾಡಿ ಫೈನಲ್ ಎಂಡ್ವರೆಗೂ ಕೂಡ ವೀಡಿಯೋನ ವಾಚ್ ಮಾಡಿ, ಆವಾಗ ಮಾತ್ರ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಅರ್ಧ ವೀಡಿಯೋ ನೋಡಿದಾಗ ನಿಮಗೆ ಅರ್ಥ ಆಗಲ್ಲ ಅನಿಸುತ್ತೆ, ಬಟ್ ಫುಲ್ ನೋಡಿದಾಗ ಓ ಇಷ್ಟೇನಾ ಅನಿಸುತ್ತೆ. ಹಾಗಾಗಿ ಕಂಪ್ಲೀಟಾಗಿ ಎಲ್ಲ ವೀಡಿಯೋಸ್ಗಳನ್ನು ಕೂಡ ವಾಚ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ನೀಟಾಗಿ ಓದ್ಕೊಳ್ಳಿ, ಚೆನ್ನಾಗಿ ಓದ್ಕೊಳ್ಳಿ, ಒಳ್ಳೆ ಸ್ಕೋರ್ ಮಾಡಿ, ಆ್ಯಂಡ್ ಹ್ಯಾಪಿಯಾಗಿರಿ, ಸ್ಟೇ ಸೇಫ್, ಸ್ಟೇ ಹೋಮ್ ಅಂತ ಹೇಳ್ತಾ ಬಾಯ್.